ವೀಕ್ಷಕರೇ, ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ದೇಶದಲ್ಲಿ ಚರ್ಚೆಗಳಾಗ್ತಾ ಇದೆ. ಉತ್ತರ ಪ್ರದೇಶ ಸರ್ಕಾರ ಜನಸಂಖ್ಯಾ ನಿಯಂತ್ರಣ ಕಾಯ್ದೆಯನ್ನು ರಚಿಸಿ ಅದರ ಕರಡನ್ನು ಸಾರ್ವಜನಿಕರ ಅಹವಾಲಿಗೆ ಮಂಡಿಸಿದೆ. ಅಸ್ಸಾಂ ಸರ್ಕಾರ ಕೂಡ ಜನಸಂಖ್ಯಾ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರುವುದಾಗಿ ಹೇಳ್ತಾ ಇದೆ. ಇನ್ನೊಂದು ಕಡೆ ರಾಜ್ಯದಲ್ಲಿ ಸಚಿವರಾದ ಈಶ್ವರಪ್ಪ ಅವರು ರಾಜ್ಯದಲ್ಲೂ ಕೂಡ ನಾವು ಜನಸಂಖ್ಯಾ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೊಳಿಸ್ತೇವೆ ಅಂತ ಹೇಳಿದ್ದಾರೆ. ಜನಸಂಖ್ಯೆ ನಿಯಂತ್ರಣ ಆಗಬೇಕು, ಈ ದೇಶದ ಆಹಾರಗಳ ಕೊರತೆಗೆ ಅದು ಕಾರಣ, ಈ ದೇಶದಲ್ಲಿ ನಿರುದ್ಯೋಗಕ್ಕೆ ಅದು ಕಾರಣ, ಹೀಗೆ ಬೇರೆ ಬೇರೆ ಕಾರಣಗಳನ್ನು ಕೂಡ ಜನಸಂಖ್ಯಾ ನಿಯಂತ್ರಣಕ್ಕೆ ಪೂರಕ ಆಗಿ ಬೇರೆ ಬೇರೆ ಆಡಳಿತಗಳು ಕೊಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವಿವತ್ತು ಒಂದು ಚರ್ಚೆಯನ್ನು ಇಟ್ಕೊಂಡಿದ್ದೇವೆ. ನಮ್ಮ ಜೊತೆ ಇಬ್ಬರು ಪ್ರಮುಖ ಅತಿಥಿಗಳಿದ್ದಾರೆ. ಒಬ್ಬರು ಮುಷ್ತಾಕ್ ಹೆನ್ನಬೈಲ್, ಇವರು ಪ್ರಬುದ್ಧ ಬರಹಗಾರರಾಗಿ ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅತ್ಯುತ್ತಮ ಬರಹಗಳು ಕೂಡ ಪ್ರಕಟ ಆಗ್ತಾ ಇದೆ, ಒಳ್ಳೆಯ ಚಿಂತಕರಾಗಿ ಗುರುತಿಸಿಕೊಂಡಿದ್ದಾರೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ಮಹೇಶ್ ತುಪ್ಪೇಕಲ್, ನಿಮಗೆ ಗೊತ್ತಿರಬಹುದು, ಟೀಮ್ ಚೌಕಿದಾರ್ನ ಸದಸ್ಯರಾಗಿದ್ದಾರೆ, ಸಾಕಷ್ಟು ಪ್ಯಾನೆಲ್ಗಳಲ್ಲಿ ಭಾಗವಹಿಸಿದ್ದಾರೆ, ಚರ್ಚೆಗಳಲ್ಲಿ ಭಾಗವಹಿಸಿದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಷ್ತಾಕ್ ಅವರೇ, ನೀವು ಲೇಖನವನ್ನು ಕೂಡ ಬರೆದಿದ್ದೀರಿ, ಜನಸಂಖ್ಯಾ ನಿಯಂತ್ರಣ ಅನ್ನುವುದು ಅದು ಅವೈಜ್ಞಾನಿಕ ನೀತಿ, ಅದು ಸರಿಯಲ್ಲ, ಜನಸಂಖ್ಯೆಯನ್ನು ನಿಯಂತ್ರಿಸುವುದಕ್ಕೆ ಒಂದು ಪ್ರಭುತ್ವ ಹೋಗಬಾರದು, ಈ ರೀತಿಯಲ್ಲಿ ನೀವು ಲೇಖನವನ್ನು ಕೂಡ ಬರೆದಿದ್ದೀರಿ, ಏನದು ಅಂತ? ನಾವು ಜನಸಂಖ್ಯೆಯನ್ನು ನಿಯಂತ್ರಿಸುವ ಒಂದು ಧಾವಂತದಲ್ಲಿ ಒಂದು ಪ್ರಾಕೃತಿಕವಾದ ಸೃಷ್ಟಿಯಿಂದ ಪ್ರೇರಿತವಾದ ಒಂದು ಏನಾಗುತ್ತೆ ಒಂದು ಪ್ರಕ್ರಿಯೆ ಇದೆ, ಅದನ್ನು ಮರಿತಾ ಇದ್ದೇವೆ. ನಾವು ಜನಸಂಖ್ಯೆಯ ಬಗ್ಗೆ ಯಾಕೆ ಈ ಮಟ್ಟದ ಉನ್ಮಾದ ಇದೆ ಅಂತ ಹೇಳಿದರೆ 1980 ಸೆಪ್ಟೆಂಬರ್ 25 ಚೀನಾ ದೇಶದಲ್ಲಿ ಒಂದು ಮಗುವಿನ ಕಾನೂನು ಜಾರಿಯಾಗ್ತದೆ. ಚೀನಾ ದೇಶದಲ್ಲಿ 1980 ಸೆಪ್ಟೆಂಬರ್ 25 ಅದಕ್ಕಿಂತ ಮುಂಚೆ ಸಾಕಷ್ಟು ಪ್ರಕ್ರಿಯೆಗಳು ನಡೀತದೆ ಅಲ್ಲಿ. 1949 ಚೀನಾ ಸರ್ಕಾರ ಏನು ಮಾಡ್ತದೆ ಅಂತ ಹೇಳಿದರೆ 1949 ಸುಮಾರು 31 ಹಿಂದೆ ಚೀನಾ ಸರ್ಕಾರ ಏನು ಮಾಡ್ತದೆ ಅಂತ ಹೇಳಿದರೆ ದೊಡ್ಡದಾದ ಒಂದು ಸೇನೆಯನ್ನು ಹೊಂದುವ ಉದ್ದೇಶದಿಂದ, ದೊಡ್ಡದಾದ ಒಂದು ಆಹಾರದ ಉತ್ಪಾದನೆ ಮಾನವ ಸಂಪನ್ಮೂಲದಿಂದ ನಡೆಸುವ ಉದ್ದೇಶದಿಂದ ಅವ್ರು ಏನು ಮಾಡ್ತಾರೆ, 2ನೇ ಮಹಾಯುದ್ಧದ ನಂತರ 1949 ದೊಡ್ಡ ಮಟ್ಟದ ಜನಸಂಖ್ಯೆಯನ್ನು ವೃದ್ಧಿ ಮಾಡುವ ಉತ್ತೇಜನ ಕ್ರಮವನ್ನು ಸಮಾಜಕ್ಕೆ ಪರಿಚಯಿಸ್ತಾರೆ. ಒಂದು ಜನಸಂಖ್ಯೆ ದೇಶಕ್ಕೆ ಬೇಕು, ದೊಡ್ಡ ಮಟ್ಟದ ಸೇನೆಯನ್ನು ತಯಾರಾಗಬೇಕು, ನಾವು ಇಡೀ ಜಗತ್ತಿನಲ್ಲಿ ಸೂಪರ್ ಪವರ್ ಆಗಬೇಕು, ಪ್ರತ್ಯೇಕವಾಗಿ ಗುರುತಿಸ್ಕೊಳ್ಬೇಕಂತ. ಆ ಮಾಲಿಕೆಯಲ್ಲಿ ಭಾಳಷ್ಟು ಅವಲೋಕನಗಳ ನಂತರ 1980 ಈ ಕಾನೂನು ಅವರು ತರ್ತಾರೆ. ತಂದ್ರ ಮೇಲೆ ಜನಸಂಖ್ಯೆ ಉದ್ದೇಶಿತ ರೀತಿಯಲ್ಲಿ ಕಡಿಮೆ ಆಗುತ್ತದೆ. ಆದರೆ ಯಾವಾಗ ಈ ಅನುಷ್ಠಾನ ಕಾನೂನು ಅನುಷ್ಠಾನ ಆಗ್ತದೆ, ಅನುಷ್ಠಾನ ಆಗಿ ಒಂದು ಪೀಳಿಗೆ ಅರ್ಧ ಆಯಸ್ಸು ಕಳೆದ ಮೇಲೆ, ಅಂದರೆ ಸುಮಾರು 30-35 ಕಳೆದ ಮೇಲೆ, ಇದರ ಪಶ್ಚಾತ್ ಮತ್ತು ವ್ಯತಿರಿಕ್ತ ಪರಿಣಾಮಗಳು ಗೋಚರಿಸಲಿಕ್ಕೆ ಆರಂಭ ಆಗ್ತದೆ. ಇದರಿಂದ ಯಾವುದ್ಯಾವುದು ಪರಿಣಾಮ ಬರ್ತದೆ ಅಂತ ಹೇಳಿದರೆ, ಮೊದಲು ಲಿಂಗಾನುಪಾತದ ವ್ಯತ್ಯಯ ಕಂಡು ಬರ್ತದೆ. ಲಿಂಗಾನುಪಾತದ ವ್ಯತ್ಯಯ ಅಂತ ಹೇಳಿದರೆ, ಸಾಮಾನ್ಯವಾಗಿ 1000 ಗಂಡಿಗೆ 1100 ಹೆಣ್ಣು, 1000 ಗಂಡಿಗೆ 1150 ಹೆಣ್ಣು, ಈ ರೀತಿ ಅನುಪಾತ ಪ್ರಾಕೃತಿಕವಾದ, ಸ್ವಾಭಾವಿಕವಾದ ಮತ್ತು ಸಾಂಪ್ರದಾಯಿಕವಾದ ಈ ಹುಟ್ಟಿನಿಂದ ಬರ್ತದೆ ಈ ಅನುಪಾತಗಳು. ಆದರೆ ಯಾವಾಗ ಒಂದು ಮಗುವಿನ ಕಾನೂನು ಬಂತು, ಲಿಂಗಾನುಪಾತವೆನ್ನುವುದು ಇದಕ್ಕೆ ಒಂದು ಏನು ಹೇಳ್ತೇವೆ ಒಂದು ರಿವರ್ಸ್ ಆಗಿ, ಅಂದರೆ 1000 ಗಂಡು ಮಕ್ಕಳಿಗೆ 850 ಹೀಗೆ ಹೆಣ್ಣು ಮಕ್ಕಳು ಹುಟ್ಟಲಿಕ್ಕೆ ಆರಂಭ ಆಯಿತು. ಇದು ಏನಾಯಿತು ಅಂತೇಳಿದರೆ, ಸಾಮಾಜಿಕವಾದ ಒಂದು ಸಮತೋಲನವನ್ನೇ ಆ ದೇಶದಲ್ಲಿ ತಲೆಬುಡವಾಗಿಸಿಬಿಡ್ತು ಈ ಒಂದು ಪ್ರಕ್ರಿಯೆಯಿಂದಾಗಿ. ಅದರ ನಂತರ ಸುಮಾರು 40 ನಂತರ, ಅಂದರೆ 1980 ಸುಮಾರು 2010 30 ವರ್ಷದ ನಂತರ ವೃದ್ಧರ ಸಂಖ್ಯೆ ಜಾಸ್ತಿ ಆಯಿತು ಚೀನಾ ದೇಶದಲ್ಲಿ. ಯಾವಾಗ ಯುವಕರ ಸಂಖ್ಯೆ ಕಡಿಮೆಯಾಗಿ ವೃದ್ಧರ ಸಂಖ್ಯೆ ಜಾಸ್ತಿ ಆಗ್ತದೆ, ಆವಾಗಲೂ ಕೂಡ ಸಮಸ್ಯೆ ಆರಂಭ ಆಗ್ತದೆ. ಕೌಟುಂಬಿಕ ವ್ಯವಸ್ಥೆ ಎನ್ನುವುದು ಶಿಥಿಲವಾಗ್ತದೆ. ಕೌಟುಂಬಿಕ ವ್ಯವಸ್ಥೆಯು ಸಂಪೂರ್ಣವಾಗಿ ತಲೆಬುಡ ಇಲ್ಲದೆ ಆಗುತ್ತದೆ. ಮತ್ತು ಸೇನೆಗೆ ಸೇರುವವರ ಕಡಿಮೆ. ಈಗ ಒಂದು ಫ್ಯಾಮಿಲಿಯಲ್ಲಿ ಒಂದು ಮಕ್ಕಳಿದ್ದಾಗ ಸಾಮಾನ್ಯವಾಗಿ ಒಂದು ವೇಳೆ ಗಂಡಾಗಿದ್ದರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಸೇನೆಗೆ ಸೇರುವ ಆಯ್ಕೆಯನ್ನು ಕುಟುಂಬದ ಆಯ್ಕೆಗಿಂತ ಹೆಚ್ಚಿನದಾಗಿದ್ದರೆ ಮಾತ್ರ, ಕುಟುಂಬಕ್ಕಿಂತ ಹೆಚ್ಚು ದೇಶವನ್ನು
ಅಗತ್ಯ ಇದೆ ಎನ್ನುವ ಆ ಚಿಂತನೆ ಆಳವಾದ ದೇಶ ಪ್ರೇಮ ಇದ್ದಾಗ ಮಾತ್ರ ಒಬ್ಬ ಸೇನೆ ಸೇರ್ತಾನೆ. ಕುಟುಂಬವನ್ನು ಬಿಡಬೇಕಿದ್ರೆ ಈ ಒಂದು ತ್ಯಾಗವನ್ನು ಮಾಡಬೇಕು. ಏನಾಗ್ತದೆ ಅಂತೇಳಿ ಆ ಪೀಳಿಗೆಗೆ 1980ರಲ್ಲಿ ಜಾರಿಗೆ ಬಂದಂತಹ ಜನಸಂಖ್ಯಾ ನೀತಿಯ ನಂತರ ಬಂದ ಪೀಳಿಗೆಗೆ ಒಂದು ಕುಟುಂಬವನ್ನ ಇಲ್ಲವೇ ಸೈನ್ಯವನ್ನ ಅಂದ್ರೆ ದೇಶವನ್ನ ಆಯ್ದುಕೊಳ್ಳುವ ಒಂದು ಅನಿವಾರ್ಯತೆ ಬರ್ತದೆ. ಹಾಗಾಗಿ ಈ ಒಂದು ಇದರಲ್ಲಿ ಪ್ರಮುಖ ಅಂಶ, ಇದರ ಬಹಳಷ್ಟು ವಿಚಾರಗಳಿವೆ, ಬಹಳಷ್ಟು ವಿಚಾರಗಳನ್ನು ನಾನು ಹೇಳಿದ್ದೇನೆ. ಇದು ಪ್ರಮುಖವಾದ ಒಂದು ಅಸಮತೋಲನ ಆಗ್ತಾ ಇರೋ ಜನಸಂಖ್ಯೆ ಅವೈಜ್ಞಾನಿಕ ಅಂತ ಹೇಳೋದು ನೀವು ಇದಕ್ಕೆ, ಅಂದ್ರೆ ವೈಜ್ಞಾನಿಕವಾಗಿ ಇದು ಸರಿಯಲ್ಲ, ಇಂಥ ಇಂಥ ಸಮಸ್ಯೆಗಳು ಎದುರಾಗುತ್ತೆ ಸರ್, ಏನು ಹೇಳ್ತೀರಿ? ಪ್ರಾಕೃತಿಕವಾಗಿ ವಿಶ್ಲೇಷಣೆ ಮಾಡಿದ್ದವರು, ವೈಜ್ಞಾನಿಕವಾಗಿ ಅಲ್ಲ, ಪ್ರಾಕೃತಿಕವಾಗಿ ನ್ಯಾಚುರಲ್ ಕಂಟ್ರೋಲ್ ನ ಬಗ್ಗೆ ಅವರು ವಿಶ್ಲೇಷಣೆ ಮಾಡಿದ್ರು, ತುಂಬಾ ಫಸ್ಟ್ ಕ್ಲಾಸ್ ವಿಶ್ಲೇಷಣೆ ಮಾಡಿದ್ದಾರೆ. ಸತ್ಯಕ್ಕೆ ತುಂಬಾ ಹತ್ತಿರವಾದದ್ದು, ಅಂದ್ರೆ ಸಂಪೂರ್ಣ ಸತ್ಯ ಅಲ್ಲ, ಸತ್ಯಕ್ಕೆ ತುಂಬಾ ಹತ್ತಿರವಾದದ್ದು. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಇವತ್ತು ಚೀನಾದಲ್ಲಿ ಏನ್ ನಡೀತಾ ಉಂಟು ಅದನ್ನ ಅವ್ರು ಹೇಳಿದ್ದಾರೆ. ನಾವು ಚೀನಾಕ್ಕೆ ಸೀಮಿತಗೊಳ್ಳೋದು ಬೇಡ, ನಾವು ನಮ್ಮ ಹಿಸ್ಟ್ರಿಗೆ ಹೋಗುವ, ಅದು ಹಿಂದೂಗಳ ಹಿಸ್ಟ್ರಿ ಇರಲಿ, ಮುಸಲ್ಮಾನರದಿರಲಿ, ಕ್ರೈಸ್ತರದಿರಲಿ, ಇದರ ಉಲ್ಲೇಖಗಳು ಯಾವ ರೀತಿ ಎಲ್ಲಿ ಎಲ್ಲಿ ಆಗಿದೆ ಅಂತ, ಯಾವ ಧರ್ಮ ಗ್ರಂಥಗಳಲ್ಲಿ ಕೂಡ ಕೃತಕ ಗರ್ಭ ನಿರೋಧಕಕ್ಕೆ ಅಂದರೆ ಗರ್ಭ ಧಾರಣೆ ಮಾಡೋದಕ್ಕೆ ಅದನ್ನು ಪ್ರತಿಬಂಧ ಮಾಡೋದಕ್ಕೆ ದೇವರ ದಯೆಯಿಂದ ಯಾವ ಧರ್ಮದಲ್ಲೂ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇಲ್ಲ, ಮಾಡಬೇಕಂತೂ ಕೂಡ ಇಲ್ಲ, ಮಾಡಬಾರ್ದು ಅಂತ ಕೂಡ ಇಲ್ಲ. ನಾನು ನನ್ನ ಒಂದು ಸಣ್ಣ ಮಟ್ಟಿಗೆ ವಿಶ್ಲೇಷಣೆ ಮಾಡಿದ ಕಾರಣ, ಯಾವ ಧರ್ಮವೂ ಕೂಡ ನೀವೇನು ಹೇಳ್ತಾ ಇರೋದು ಅದನ್ನು ನಿರ್ಬಂಧನೆ ಮಾಡಬಾರದು ಎಂಬುದಿಲ್ಲ, ಮಾಡಿ ಎಂಬುದನ್ನು ಕೂಡ ಅದನ್ನು ಉಲ್ಲೇಖ ಮಾಡಿ. ಇದಕ್ಕೆ ಧರ್ಮ ಬೇಕಾ ಅಂತ ಅಲ್ಲ ಹೇಳಿ, ತೀರಾ ಒಂದು ಪ್ರಜಾಪ್ರಭುತ್ವ ಸರ್ಕಾರ ತರ್ತಾರೆ ಅಲ್ಲ ಕಾನೂನು ಅಲ್ಲ, ನಾನು ಇದಕ್ಕೆ ಧರ್ಮವನ್ನು ನಾವು ಟಚ್ ಮಾಡಿಕೊಂಡು ಅದು ಆ ಧರ್ಮದಲ್ಲಿ ಹೀಗೆ ಹೇಳಿದೆ ಈ ಧರ್ಮದಲ್ಲಿ ಹೀಗೆ ಹೇಳಿದೆ ಅಂತ ಹೇಳುವುದಕ್ಕಿಂತ ಒಂದು ಸರ್ಕಾರ ಇಂತ ಒಂದು ಕರಡನ್ನು ತರ್ತಾ ಇದೆ, ಇದು ಅಗತ್ಯವೋ ಅನಗತ್ಯವೋ, ವೈಜ್ಞಾನಿಕವೋ ವೈಜ್ಞಾನಿಕವೋ ಈ ಚರ್ಚೆ ಮಾಡಿದ್ರೆ ಒಳ್ಳೇದಲ್ವಾ? ಉದ್ದೇಶ ಏನಿತ್ತಂದ್ರೆ, ಓಕೆ, ಪ್ರತಿಯೊಬ್ರು ನಾವು ಪ್ರತಿ ಪ್ರಪಂಚದಲ್ಲಿ ಒಂದೊಂದು ಧರ್ಮದ ಜೊತೆ ಅಂದ್ರೆ ಜೀವಿಸುವ ಪದ್ಧತಿಯ ಜೊತೆ ಗುರುತಿಸಿಕೊಂಡಿದೆ. ನಮ್ದು ರೆಫರೆನ್ಸ್ ಯಾವಾಗಲೂ ಬ್ಯಾಕ್ ಡೇಟೆಡ್ ಹೋಗುದಿಲ್ಲ ಅಂದ್ರೆ ನಮ್ಮ ಗ್ರಂಥಗಳಲ್ಲಿ ಏನ್ ಹೇಳಿದ್ದಾರೆ ಇದರ ಬಗ್ಗೆ, ಇದು ಎಲೌಡ ಅಥವಾ ನಾಟ್ ಎಲೌಡ ಅಂತ. ಅಂದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಒಂದು ಧರ್ಮದೊಂದಿಗೆ ಗುರುತಿಸಿಕೊಂಡ್ರು ಕೂಡ ಅವರು ಎಲ್ಲೂ ಕೂಡ ನಾನು ಇದನ್ನು ಎರಡು ಮಕ್ಕಳಿಗೆ ಸೀಮಿತಗೊಳಿಸುವುದು ನನ್ನ ಧರ್ಮ ಹೇಳಿದೆ ಎಂಬ ಕಾರಣಕ್ಕಾಗಿ ಅಂತ ಹೇಳಲೇ ಇಲ್ಲ. ಆಗಿರುವಾಗ ನಾವು ಪುನಃ ಅಲ್ಲಿಗೆ ಹೋಗ್ಬೇಕಾ ಅಂತ ಹೇಳುವಂತ ಪ್ರಶ್ನೆ ಇದೆ. ನಾವು ಇದರ ಮೂಲವನ್ನು ಹುಡುಕ್ತಾ ಹೋಗ್ಬೇಕಾಗತ್ತೆ, ನಾವು ಅಲ್ಲಿಂದ ಶುರು ಮಾಡಬೇಕಾಗತ್ತೆ. ಮತ್ತು ಇವರು 1940 ಯಾವ 70ಕ್ಕೆ ಇಲ್ಲ, ಅರಿಸ್ಟಾಟಲ್ ಮತ್ತು ಪ್ಲಾಟೋ ಎಂಬ ರಾಜಕೀಯ ತತ್ವಜ್ಞಾನಿಗಳು 4ನೇ ಶತಮಾನದಲ್ಲಿ ಸಿಂಗಲ್ ಚೈಲ್ಡ್ ಬಗ್ಗೆ ಅಡ್ವೊಕೇಟ್ ಮಾಡಿದ್ದಾರೆ. ಆಗ ಅದು ಧರ್ಮ ಗ್ರಂಥಗಳು ಇಲ್ಲದಿದ್ರೂ ಕೂಡ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಚರ್ಚ್ಗಳಿಂದ ಇದಕ್ಕೆ ತುಂಬಾ ವಿರೋಧ ಬಂದಿತ್ತು. ಅರಿಸ್ಟಾಟಲ್ ಮತ್ತು ಪ್ಲಾಟೋಗಳ ಇವರಿಗೆ 4ನೇ ಶತಮಾನದಲ್ಲಿ ಗ್ರೀಸ್ ನಾಗರಿಕತೆಯಲ್ಲಿಯೂ ಕೂಡ ನಮ್ದು ಯಾವ್ದು ಹೇಳ್ತಾರೆ ಸಿಂಧು ನಾಗರಿಕತೆ ನಂತರ ನಾಗರಿಕತೆ ಗ್ರೀಸ್ ನಾಗರಿಕತೆ ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ಮಕ್ಕಳ ರೈಟ್, ಮಕ್ಕಳ ಸೆಕ್ಯೂರಿಟಿ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಅಂದ್ರೆ ನಾನು ಒಂದು ಮಗುವನ್ನು ಎತ್ತರೆ ಆ ಮಗುವಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಕೊಡುವಷ್ಟು ತಾಕತ್ತು ನನ್ನಲ್ಲಿ ಇರಬೇಕು, ಮಕ್ಕಳಿಗೆ ಅವರದಾದ ಹಕ್ಕುಗಳಿವೆ ಅದನ್ನು ನಾವು ಅವರಿಗೆ ನ್ಯಾಯ ಕೊಡಬೇಕು ಎಂಬುದನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಇರಲಿ, ಪದ ಬಳಕೆ ಸರಿಯಾದ ತಪ್ಪ ಅಂತ ಗೊತ್ತಿಲ್ಲ, ಗರ್ಭ ನಿರೋಧಕಕ್ಕೆ ಇವಾಗ ಹೆಚ್ಚಿನವರು ಬಳಸುವಂಥ ಕಾಂಡೋಮ್ಸ್ಗಳು 1709ರಲ್ಲಿ ಅನ್ವೇಷಣೆ ಆಗಿದೆ. ಅನ್ವೇಷಣೆ ಉದ್ದೇಶ ರೋಗಗಳನ್ನು ತಡೆಗಟ್ಟುವುದಾಗಿದ್ರೂ ಕೂಡ 1709ರಲ್ಲಿ ಅಂದರೆ ಸುಮಾರು 300 ವರ್ಷಗಳ ಹಿಂದೆಯೇ ಅದರ ಅನ್ವೇಷಣೆಗಳು ಆಗಿದೆ. ನನ್ನ ಇಷ್ಟೆಲ್ಲ ಹೇಳೋ ತಾತ್ಪರ್ಯ ಏನಂದರೆ, ಪುರಾತನ ಕಾಲದಿಂದಲೂ ಪ್ರಪಂಚದ ಭೂಮಿಯ ಮೇಲಿನ ಜನಸಂಖ್ಯೆಗೆ ನಿಯಂತ್ರಣ ಆಗಬೇಕು, ಅದು ಸ್ಫೋಟಗೊಂಡರೆ ನಮಗೆ ಕಷ್ಟ, ನಮಗೆ ಊಟದ ಇಲ್ಲದ ಪರಿಸ್ಥಿತಿ ಆಗಿರ್ಬೋದು, ಎಲ್ಲರೂ ಮನೆ ಕಟ್ಟಿ ಕೂತ್ಕೊಂಡ್ರೆ ಕೃಷಿಗೆ ಜಾಗ ಇಲ್ಲದಂಥ ಪರಿಸ್ಥಿತಿಗಳಾಗಿರ್ಬೋದು, ಮತ್ತು ಪಾಪ್ಯುಲೇಷನ್ ಹೆಚ್ಚಾದ ಕೂಡಲೇ ಕಾಂಪಿಟೇಷನ್ಸ್ಗಳು ಹೆಚ್ಚಾಗಿ ಉಳಿದ ಬೇಡಿಕೆಗಳು ಹೆಚ್ಚಾಗಿ ಸಪ್ಲೈ ಡಿಮಾಂಡ್ ಆ್ಯಂಡ್ ಸಪ್ಲೈ ಚೈನ್ ಬಗ್ಗೆ ಮಾತಾಡುವಾಗ ಅಲ್ಲಿ ಶಾರ್ಟೇಜ್ಗಳು ಆಗ್ಬೋದು ಅಂತೆಲ್ಲ ಒಂದು ತರಹದ ಕನ್ಸರ್ನ್, ಆ ಯೋಚನೆ 4ನೇ ಶತಮಾನದಿಂದಲೇ ಉಂಟು. ಇವತ್ತಿದ್ದಲ್ಲ, ಇವತ್ತು ಪ್ರಪಂಚದ ಜನಸಂಖ್ಯೆ ಸುಮಾರು 10,000 ಪಟ್ಟು ಹೆಚ್ಚಾಗಿದೆ, 4ನೇ ಶತಮಾನಕ್ಕಿಂತ ಇವತ್ತು ಸುಮಾರು 10,000 ಪಟ್ಟು ಹೆಚ್ಚಾಗಿದೆ. ಇನ್ನು ಯೋಗಿ ಹತ್ತಿರ ಬರುವ ಮೊದಲು
ನಾನು 1991 ಬಂಗಾರಪ್ಪ ಸರ್ಕಾರದ ಬಗ್ಗೆ ನಿಮಗೆ ಸ್ವಲ್ಪ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಂದ್ರೆ ನೀವು ಹೇಳಿದ ಕಾಲಘಟ್ಟಕ್ಕೆ ಅದು ಸೇರಿಕೊಳ್ಳುತ್ತದೆ. ಯಾಕೆಂದ್ರೆ ಚೈನಾದಲ್ಲಿ ಆದ ಡಿಸಿಷನ್ ಇದ್ದು ಒಂದು ಇಕೋ ಇಲ್ಲಿ ಆಗಿರಬಹುದು. ಆಗ್ಲೇ ಕೇಂದ್ರಕ್ಕೆ ಬಂಗಾರಪ್ಪ ಸರ್ಕಾರ ಆಗ್ಲೇ ಕೇಂದ್ರಕ್ಕೆ ಜನಸಂಖ್ಯೆ ನಿಯಂತ್ರಣ ಮಸೂದೆಯನ್ನು ಮಂಡಿಸಲಿಕ್ಕೆ ಅನುಮತಿಗೆ ಅಗ್ಸ್ಕರ ಬರೆದಿದ್ರು. ಇದು ಜನಸಂಖ್ಯಾ ಕಾನೂನ. ಇದು ಬಂಗಾರಪ್ಪ ಸರ್ಕಾರ ಬಿಜೆಪಿ ಸರ್ಕಾರದ ಪ್ರಶ್ನೆ ಅಲ್ಲ ಸರ್. ಅಲ್ಲ ನಾನು ಹೇಳಿದ್ದು ನಾನು ನೇರವಾಗಿ ಜನಸಂಖ್ಯೆಗೆ ಸಂಬಂಧಿಸಿ ಮಾತ್ರ ಮಾಡು. ಅಲ್ಲ ನಾನು ಅದು ಕಾಂಗ್ರೆಸ್ ಸರ್ಕಾರ ಆದ್ರೂ ಪ್ರಶ್ನೆ. ಅಲ್ಲ ನಾನು ಬಿಜೆಪಿ ಆದ್ರೂ ಪ್ರಶ್ನೆ ಸೋರ್ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಎಸ್ ಡೇಟ್ ಯಾ ಯಾ ಓಕೆ ಒಂದು 20 ವರ್ಷಗಳ ಹಿಂದೆ ಇದು 30 ವರ್ಷಗಳ ಹಿಂದೆ ಇದು ಪ್ರಚಲಿತಕ್ಕೆ ಬಂದಿತ್ತು. ಎಸ್ ಇವರು ಹೇಳಿದ್ರು ಇದು ಬಹಳ ಹಿಂದಿನ ಕಾಲದಲ್ಲಿಯೇ ಇಂಥ ಜನಸಂಖ್ಯೆಯನ್ನು ನಿಯಂತ್ರಿಸುವಂಥ ಒಂದು ಸೋಚಿತ್ತು, ಒಂದು ಆಲೋಚನೆ ಇತ್ತು. ಆದ್ದರಿಂದಲೇ ಕ್ವಾಂಟಮ್ ಕೂಡ ಒಂದು ಏನು ಅದರ ಸಂಶೋಧನೆ ಆಯಿತು. ಅದಕ್ಕಿಂತ ಹಿಂದಿನ ಅರಿಸ್ಟಾಟಲ್ ಕೂಡ ಅದರ ಬಗ್ಗೆ ಹೇಳಿದರು ಅಂತ. ಜನನ ನಿಯಂತ್ರಣ ಎನ್ನುವುದು ಸಾರ್ವಕಾಲಿಕವಾಗಿ ಇದ್ದಿತ್ತು ಯಾವತ್ತೂ ಕೂಡ. ಈಗ ತಪ್ಪು ಎಲ್ಲಿ ಆಯಿತು ಅಂತ ಕೇಳಿದ್ರೆ 1900 ಮತ್ತೆ ಪುನಃ ಸ್ವಲ್ಪ ಚೀನಾಕ್ಕೆ ಹೋಗ್ತೇನೆ ನಾನು. 1900 ಚೀನಾಕ್ಕೆ ಹೋಗ್ತೀರಿ ಇವರು ಈಗ ಹೋಗ್ತಾರೆ. ಈಗ ಒಂದು ಪಾಯಿಂಟ್ ಅಲ್ಲಿಗೆ ಹೋಗಿ ಮತ್ತೆ ಪುನಃ ನಾನು ಇಲ್ಲಿಗೆ ಬರ್ತೇನೆ. 1949 ಏನಾಯ್ತು ಅಂತ ಹೇಳಿದ್ರೆ ಅವರು ಉತ್ತೇಜನಾ ಕಾರ್ಯಕ್ರಮಗಳನ್ನು ಮಾಡಿದ್ರು. ಹಾಗಾಗಿ ಏನಾಯ್ತು ಅದು ಒಂಥರ ಏನಾಯ್ತು ಅದು ಪ್ರೊಡಕ್ಷನ್ ನ್ಯಾಚುರಲ್ ಪ್ರೊಡಕ್ಷನ್ ಅಲ್ಲ ಅದು, ಹಾಗಾಗಿ ಸಮಸ್ಯೆ ಆಗಿದ್ದು. ಹಾಗಂತ ಹೇಳಿ ಕುಟುಂಬ ನಿಯಂತ್ರಣ ಪದ್ಧತಿ ಎನ್ನುವುದು ಸ್ವಯಂ ಆಗಿ ಯಾವಾಗ ಚೀನಾದಲ್ಲಿ 1980 ಬಂತು, ಸ್ವಯಂ ಆಗಿ ಆ ಕಾಲದಲ್ಲಿ ಭಾರತದಲ್ಲಿಯೂ ಕೂಡ ಬಂತು. ಭಾರತದ ಶಿಕ್ಷಣವಂತ ವರ್ಗ, ಭಾರತದ ಮೇಲ್ವರ್ಗ ಅಂತ ಹೇಳುದು ಶಿಕ್ಷಣವಂತ ವರ್ಗ. ಶಿಕ್ಷಣವಂತ ವರ್ಗ ಅಂತ ಹೇಳಿದ್ರೆ ಬ್ರಾಹ್ಮಣರಿಂದ ಹಿಡಿದು ಮುಸ್ಲಿಮರು ದಲಿತರು ಬಾಕಿ ಎಲ್ಲ ಮೇಲ್ವರ್ಗದವರು ಕೂಡ ಅದರಲ್ಲಿ ಒಂದು ಶಿಕ್ಷಣವಂತ ವರ್ಗ ಅಂತ ಇದೆ. ಈ ಶಿಕ್ಷಣವಂತ ವರ್ಗದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅದನ್ನ ತಮ್ಮ ತಕ್ಕೆ ತಗೊಳ್ತಾರೆ. ಅವರು ಕೂಡ ಫಾಲೋ ಮಾಡ್ತಾರೆ. ಅದ್ರ ಬಹಳ ದೊಡ್ಡ ಕೂಗು ಬರ್ತದೆ 1980s 90s ಭಾರತದ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಕೂಗು ಹೇಳ್ತದೆ. ಜನ ನಿಯಂತ್ರಣ ಕುಟುಂಬ ನಿಯಂತ್ರಣ ವಿಧಾನವೆನ್ನುವುದು ಅನುಷ್ಠಾನ ಆಗಬೇಕು ಎಂತಕ್ಕಂಥ ಕೂಗು ಬರ್ತದೆ. ಆ ಕೂಗನ್ನು ಸ್ವಯಂ ಆಗಿ ಮಾಡಿಕೊಂಡಾಗ ಏನಾಯಿತು ಅಂತ ಹೇಳಿ ಭಾರತದಲ್ಲಿ ಇವತ್ತು ಈ ಶಿಕ್ಷಣವಂತ ವರ್ಗದಲ್ಲಿ ಆ ಲಿಂಗಾನುಪಾತ ಯಾವುದು ಚೀನಾದಲ್ಲಿದೆಯೋ ಒಂದು ಕಾಲದಲ್ಲಿ ಅದು ಇವತ್ತು ಕಾಣ್ತಾ ಇದ್ದೇವೆ ನಾವು. ಇವತ್ತು ಭಾರತದ ಮೇಲ್ವರ್ಗಗಳು ಮದುವೆ ಮುಂತಾದಕ್ಕೆ ಮದುವೆ ಸಂಬಂಧಗಳಿಗೆ ಅದಕ್ಕಿಂತ ಕೆಳವರ್ಗದ ಅಂದರೆ ಈಗ ಅಂತರ್ಜಾತೀಯ ವಿವಾಹಗಳು ಆಗ್ತವೆ. ಅಂತರ್ಜಾತೀಯ ವಿವಾಹಗಳು ಆದರ್ಶದ ಆಧಾರದ ಮೇಲೆ ಒಳ್ಳೆಯದು ಹೌದು, ಆದರೆ ಆದರ್ಶದ ಆಧಾರದ ಮೇಲೆ ಮಾಡ್ತಾ ಇರೋದಿಲ್ಲ, ಅನಿವಾರ್ಯತೆಯ ಆಧಾರದ ಮೇಲೆ ಮಾಡ್ತಾ ಇರೋದು. ಅದನ್ನು ಸಿಗ್ತಾ ಇಲ್ಲ ಮುಸಲ್ಮಾನರಲ್ಲಿ ಕೂಡ. ಕಳೆದ 20 ವರ್ಷಗಳಿಂದ ನಾವು ಗಮನಿಸಿದ್ರೆ ಮೇಲ್ವರ್ಗದ ಮುಸಲ್ಮಾನರು ಅಂದ್ರೆ ಅಂತಸ್ತಿನಲ್ಲಿ ಮೇಲ್ವರ್ಗದ ಮುಸಲ್ಮಾನರು ಕೆಳವರ್ಗದ ಮುಸಲ್ಮಾನರೊಂದಿಗೆ ಸಂಬಂಧಗಳನ್ನು ಬೆಳೆಸ್ತಾ ಇದ್ದಾರೆ. ಹೀಗೆ ಮೇಲಾಗಿ ಸೇನೆಗೆ ಈಗ ಭಾರತದಂತಹ ದೇಶಕ್ಕೆ ದೊಡ್ಡ ಮಟ್ಟದ ಸೇನೆಯ ಅವಶ್ಯಕತೆ ಇರ್ತದೆ. ಇವತ್ತಿಗೂ ಸ್ವಯಂ ಆಗಿ ಒಂದು ನಿರ್ಬಂಧ ಈ ಕುಟುಂಬ ನಿಯಂತ್ರಣದ ವಿಧಾನದ ಮೇಲೆ ಇದ್ದು ಬಿಟ್ರೆ ಒಂದೊಮ್ಮೆ ಇದು ಕಾನೂನಾದರೆ ಅದೇನಾಗ್ತದೆ, 1 ಮಕ್ಕಳು 2 ಮಕ್ಕಳಾದಾಗ ಚೀನಾದಲ್ಲಿ ಯಾವ ಪರಿಸ್ಥಿತಿ ಬಂತು, ಚೀನಾದಲ್ಲಿ ಬಂದ ಪರಿಸ್ಥಿತಿ ಏನಾಯ್ತು ಅಂತ ಹೇಳಿದ್ರೆ 1980ರಲ್ಲಿ ಕುಟುಂಬ ನಿಯಂತ್ರಣ ಪದ್ಧತಿ ಬಂತು. 2013 ಎರಡು ಮಕ್ಕಳಿಗೆ ಚೀನಾ ಸರ್ಕಾರ ಅನುವು ಮಾಡಿ ಕೊಡ್ತದೆ, ಯಾಕಂದ್ರೆ ಸಮಸ್ಯೆ ಆರಂಭ ಆಯಿತು. ಈಗ ಸೆಪ್ಟೆಂಬರ್ ಕಳೆದ ತಿಂಗಳು 3 ಮಕ್ಕಳಿಗೂ ಕೂಡ ಅನುವು ಮಾಡಿ ಕೊಡ್ತು. ಅಂದ್ರೆ ಫೇಲ್ ಆಗಿದೆ ಅಂತ ಅರ್ಥ. ಇಲ್ಲಿ ಕುಟುಂಬ ನಿಯಂತ್ರಣಕ್ಕೆ ವಿರೋಧ ನನ್ನದಿಲ್ಲ, ವೈಯಕ್ತಿಕವಾಗಿ ನನ್ನದು ಆಗಲಿ ಅಥವಾ ಮುಸಲ್ಮಾನ ಸಮುದಾಯದಾಗಲಿ ಯಾರದ್ದು ವಿರೋಧ ಇಲ್ಲ. ಆದರೆ ಪರಿಸ್ಥಿತಿ ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿಗಳು ಸ್ವಲ್ಪ ಬುಡ ಮೇಲಾಗುತ್ತದೆ ಎನ್ನುವುದು ಒಂದು ನಾವು ಇತಿಹಾಸದಿಂದ ಕಲಿತ ಪಾಠ ಈ ವಿಚಾರದಲ್ಲಿ. ಅಂದ್ರೆ ಬಲವಂತದಿಂದ ನೀವು ಯಾವುದನ್ನು ಹೇರ್ಲಿಕ್ಕೆ ಹೋದ್ರು ಅಥವಾ ಬಲವಂತದಿಂದ ನಾವೇ ನಮ್ಗೆ ಅನ್ವಯಿಸಿಕೊಂಡ್ರು ಕೂಡ ಈ ಅಸಮತೋಲನ ಉಂಟಾಗುತ್ತೆ. ಅದರ ಬದಲಾಗಿ ನೀವು ಸಹಜವಾಗಿ ಈಗ ಹೇಗೆ ಶಿಕ್ಷಣ ನೀವು ಕೊಟ್ರೆ, ನೀವು ಅವರಿಗೆ ಉದ್ಯೋಗ ಕೊಟ್ರೆ, ಅವರ ಏನು ಬದುಕಿನ ರೀತಿಗೆ ಒಂದಷ್ಟು ಹೆಚ್ಚು ಉತ್ತಮ ಬದುಕನ್ನು ನೀವು ಕೊಟ್ರೆ ಸಹಜವಾಗಿ ಅದು ಎಷ್ಟು ಬೇಕೋ ಪ್ರಕೃತಿಗೆ ಅಷ್ಟೇ ಬರುತ್ತೆ. ಇದು ಯಾವಾಗ ನೀವು ಬಲವಂತದವಾಗಿ ಇದನ್ನು ಹೇರ್ಲಿಕ್ಕೆ ಹೋಗ್ತೀರೋ ಅಸಮತೋಲನ ಉಂಟಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಅವರದ್ದು ವಿಶ್ಲೇಷಣೆ ಕರೆಕ್ಟ್ ಉಂಟು ಮತ್ತು ಅವ್ರು ಕೊಟ್ಟ ಎಕ್ಸಾಂಪಲ್ಸ್ ಕೂಡ ಕರೆಕ್ಟ್ ಉಂಟು. ಏನ್ ಹೇಳಿದ್ರು ಅಂದ್ರೆ ಕಾನೂನು ಇಲ್ಲದೆ ನಾವಿಬ್ಬರು ನಮಗಿಬ್ಬರು ಅಂತ ಸಮಾಜ ಸುಧಾರಕ ಸ್ಲೋಗನ್ಗಳ ಮುಖಾಂತರ ಸಮಾಜವನ್ನು ಸುಧಾರಣೆ ಮಾಡುವಂತ ಜಾಗೃತಿ ಕಾರ್ಯಕ್ರಮಗಳ ಮುಖಾಂತರ ಅವೇರ್ನೆಸ್ ಕ್ರಿಯೇಟ್ ಮಾಡುವುದರ ಮುಖಾಂತರ ನಾವು ಒಂದು ಮಟ್ಟಕ್ಕೆ ಅಂದ್ರೆ ನಾವು ಭಾವಿಸಿದ ಮಟ್ಟದಲ್ಲಿ ಅಲ್ಲಿ ನಮಗೆ ಪ್ರತಿಫಲ ಸಿಗ್ಲಿಲ್ಲ.
ನೋಡಬೇಕು. ನಾವು 2021ಕ್ಕೆ ನಾವು ಚೈನಾವನ್ನು ಕ್ರಾಸ್ ಮಾಡ್ತೇವೆ ಅಂತ ಇತ್ತು ಆ ಸಂದರ್ಭದಲ್ಲಿ 1919ರ ದಶಕದಲ್ಲಿ ಆ ರೀತಿ ಇತ್ತು. ಈಗ 2004ನೇ ವರ್ಷ ನಮ್ದು ನೆಚ್ಚಿರೋದು 2025-27ಕ್ಕೆ ನಾವು ಚೈನಾವನ್ನು ದಾಟ್ತೇವೆ ಅಂತ ಅಂದ್ರೆ ಒಂದು 4 ವರ್ಷವನ್ನು ನಾವು ತಡೆದಿಡಿಯುವುದರಲ್ಲಿ ನಾವು 4-5 ವರ್ಷವನ್ನು ತಡೆದಿಡಿಯುವುದರಲ್ಲಿ ನಾವು ಸಫಲರಾಗಿದ್ದೇವೆ. ಈಗ ನಮ್ಮಲ್ಲಿ ಈಗ ಇದರ ಕಾನೂನು ಏಕೆ ಅಂದ್ರೆ ಅಲ್ಲಿ ಕಾನೂನು ನೀವು ಮಾಡಲೇಬಾರದಂತ ಕಾನೂನು ಚೈನಾದ ತರ ಇಲ್ಲ. ಫಸ್ಟ್ ಡೆಲಿವರಿ ಆದ ಕೂಡಲೇ ನಿಮ್ಮನ್ನು ಬಿ ಸಿ ಮಾಡಿ ಕಳಿಸ್ತಾರೆ ಎಂಬ ಪ್ರಶ್ನೆ ಇಲ್ಲಿ ಇಲ್ಲ, ಅಥವಾ 2ನೇ ಚೈಲ್ಡ್ ಆದರೆ ನಿಮಗೆ ಫೈನ್ ಆಗ್ತಾರೆ ಎಂಬ ಪ್ರಶ್ನೆ ಇಲ್ಲ. ಈಗ ನಮಗೆ ತೋರಿಸಿದಂಥ ಕಾನೂನುಗಳಲ್ಲಿ ಕೂಡ ಅಲ್ಲಿ ನಿಮಗೆ ಉತ್ತೇಜನಕಾರಿಯಾದ ಕೊಡುಗೆಗಳು, ನಿಮ್ಮ 1 ಮಗು ಆದರೆ ನಿಮಗೆ ಹೀಗೆ, 2ನೇ ಮಗು ಆದರೆ ನಿಮಗೆ ಹೀಗೆ, 3ನೇ ಮಗು ಆದರೆ ನಿಮಗೆ ರಾಜ್ಯ ಸರ್ಕಾರಿ ಸೌಲಭ್ಯ ಇಲ್ಲ, ಉದ್ಯೋಗ ಸಿಗಲ್ಲ, ಸರ್ಕಾರಿ ಉದ್ಯೋಗ ಇಲ್ಲ, ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಪರ್ಧೆ ಮಾಡಲು ಸಾಧ್ಯ ಇಲ್ಲ ಅಂತ ಕಾನೂನುಗಳನ್ನು ತರುವ ಮೂಲಕ ಅವರನ್ನು ಡಿಸ್ಕರೇಜ್ ಮಾಡ್ತಾರೆ. ಇಲ್ಲಿ ಎಲ್ಲಿಯೂ ಕೂಡ ನಿಮ್ಗೆ ನಸ್ಬಂದಿ ಮಾಡ್ತೇನೆ ಅಂತ ಎಲ್ಲಿಯೂ ಯಾವ ಕಾನೂನು ಬಂದಿಲ್ಲ. ಚೈನಾದ ತರ ಅಲ್ಲಿ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರು. ಮತ್ತು ಅಲ್ಲಿ ಏನು ಮಾಡಿದ್ರು ಅಂದ್ರೆ ಮಿಲಿಟರಿಗೆ ರಕ್ಷಣಾ ವಿಷಯದಲ್ಲಿ ಒಬ್ಬನು ಒಂದು ಮನೆಯಿಂದ ಒಬ್ಬ ಅಥವಾ ಒಬ್ಳು ಸೇನೆಗೆ ಸೇರ್ಲೇಬೇಕಂತ ಬಂತು. ಅವರಿಗೆ ಸಮಸ್ಯೆ ಇಲ್ಲಿ ಬಂತಂದ್ರೆ ಮಗು ಒಂದು ಒಬ್ಬರು ಸೇರ್ಬೇಕು, ಏನು ಮಾಡ್ಬೇಕು ಅವರಿಗೆ? ಮೊದಲು ಗಾಲೋನಲ್ಲಿಲ್ಲದ ಯುದ್ಧದಲ್ಲಿ ಸೋಲಾಗಲಿಕ್ಕೂ ಕೂಡ ಅದೊಂದು ಕಾರಣ ಆಯಿತು. ಯಾಕೆಂದ್ರೆ ಯಾರಿಗೂ ಕೂಡ ಮನಸ್ಪೂರ್ವಕವಾಗಿ ಯುದ್ಧ ಮಾಡಲಿಕ್ಕೆ ಇದಿರಲಿಲ್ಲ. ನಾವು ಸತ್ರೆ ಮನೆಯವರಿಗೆ ಯಾರು ಇಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ ಇವರು ಹೇಳಿದ ಮಾತುಗಳು ಸತ್ಯ ಕೂಡ ಅಲ್ಲ. ಇದು ಕರ್ನಾಟಕದಲ್ಲಿ ನೀವು ಅದು ಬಿಡಿ, ಕರ್ನಾಟಕದಲ್ಲಿ ಈಶ್ವರಪ್ಪ ಹೇಳಿದ್ರು ನಾವು ಕೂಡ ಅಂತಹ ಒಂದು ಕಾನೂನನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಮಾಡ್ತೇವೆ ಅಂತ ಹೇಳಿದರು. ಆದರೆ ಕರ್ನಾಟಕದಲ್ಲಿ ಜನನ ಅನುಪಾತ ಹೇಗಿದೆ ಅಂತ ಕೇಳಿದರೆ ಸಾಮಾನ್ಯವಾಗಿ ಇರಬೇಕಾದದ್ದು 2.1 ಅನುಪಾತ ಇರಬೇಕಾದದ್ದು. ಕರ್ನಾಟಕದಲ್ಲಿ ಇರುವುದು 1.7. 2020ರಲ್ಲಿ ಕರ್ನಾಟಕದ ಜನನ ಪ್ರಮಾಣ ಇರುವುದು 1.7 ಅಂತ ಹೇಳಿ ನಾನು ಹೇಳ್ತಾ ಇರುವುದಲ್ಲ, ಪಾಪ್ಯುಲೇಷನ್ ಫೌಂಡೇಶನ್ ಆಫ್ ಇಂಡಿಯಾದ ಕರ್ನಾಟಕದ ಎಕ್ಸಿಕ್ಯೂಟ್ ಆಗಿರುವ ಪೂನಂ ಮುತ್ತೇರ್ಜಾ ಅವರು ಹೇಳ್ತಾ ಇರೋದು. 2020ರಲ್ಲಿ 1.7ಕ್ಕೆ ಇಳಿದಿದೆ, 1999ರಲ್ಲಿ 2.5 ಆಗಿತ್ತು ಫಲವತ್ತತೆಯ ಪ್ರಮಾಣ. ಆದ್ದರಿಂದ ಇಲ್ಲಿ ರಾಜ್ಯದಲ್ಲಿ ಮಾಡಿದರೆ ದೊಡ್ಡ ಅನಾಹುತ ಆಗ್ಬೋದು ಅಂತ ಹೇಳಿ ಅವರೇ ಹೇಳಿದರು. ಅಂದರೆ ನೀವು ನೋಡಿ, ಇದರಲ್ಲಿ ಒಂದು ವಿಷಯ ಇದೆ, ಅದೇನು ಅಂತ ಹೇಳಿದರೆ ನೀವು ಹೇಳ್ಬೋದು ಇದರಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಯಾರು ಕೂಡ ನಿಮ್ಮನ್ನು 2 ಮಕ್ಕಳಿಗಿಂತ ಜಾಸ್ತಿ ಆದರೆ ನಿಮ್ಮ ಸವಲತ್ತು ಕೊಡಲ್ಲ, ನೀವು ಸ್ಪರ್ಧೆಗೆ ಇಳಿಬಾರದು ಎಂಥದ್ದು ಹೇಳದೆಯೇ ಈ ವ್ಯತ್ಯಾಸ ಆಗಿದೆ. ಅಂದರೆ ಈ ವ್ಯತ್ಯಾಸ ಸಹಜವಾಗಿ ಆಗುವಾಗ ಇಂಥದ್ದೊಂದು ಹೇರಿಕೆ ಅಂತ ಹೇಳಿದರೆ ಅದು ರಾಜಕೀಯ ಇಶ್ಯೂ ಆಗಿ ತಗೊಳ್ತಾ ಇದ್ದಾರಾ ಅಥವಾ ನಿಜಕ್ಕೂ ಸಮಾಜದ ಕನ್ಸರ್ನಿಂದ ಮಾಡ್ತಾ ಇರುವ ಕಾನೂನು ಅಂತ? ಅಲ್ಲ, ಬರೀ ಕರ್ನಾಟಕ ಮಾತ್ರ ಅಲ್ಲ ಸರ್, ಇಡೀ ದೇಶದ ನೀವು ಗ್ರಾಫ್ ಅನ್ನು ತೆಗೆದುಕೊಂಡ್ರೆ 2011ರಿಂದ ಹಿಡಿದು 2021ರವರೆಗೆ ಜನಸಂಖ್ಯಾ ಏರಿಕೆ ಪ್ರಮಾಣ ಗಣನೀಯವಾಗಿ ನಮ್ದು ಕಡಿಮೆ ಆಗಿದೆ. ಎಸ್, ಈಗ ಏನಾಗಿದೆ ಅಂತ ಹೇಳಿದ್ರೆ ಹೀಗೆ ಮುಂದುವರೆದ್ರೆ ಒಂದು 10-20 ವರ್ಷಗಳಲ್ಲಿ ಇನ್ನೂ ಬಹಳಷ್ಟು ಕೂಡ ಕಡಿಮೆ ಆಗ್ತದೆ. ಆದ್ರೆ 1980ರಿಂದ ಹಿಡಿದು ಇಲ್ಲಿಯವರೆಗೆ ಈಶ್ವರಪ್ಪನವರ ವಿಚಾರ ಕೂಡ ನೀವು ಪ್ರಸ್ತಾಪಿಸಿದ್ದೀರಿ, ಇಲ್ಲಿಯವರೆಗೂ ಆ ಕುರಿತಾಗಿ ರಾಜಕಾರಣಿಗಳು ಮಾತನಾಡಿದ್ದು ರಾಜಕಾರಣದ ಕನ್ನಡಕದೊಂದಿಗೆ. ಅದರಲ್ಲಿ ನಿಜವಾದ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡುವ ಇಚ್ಛಾಶಕ್ತಿಯಾಗಲಿ, ಅದನ್ನು ಸರಿಯಾಗಿ ಒಂದು ಸಂಶೋಧನೆ ಮಾಡಬೇಕೆನ್ನುವ ಇಚ್ಛಾಶಕ್ತಿಯಾಗಲಿ, ಅದನ್ನು ಸರಿಯಾಗಿ ಅನುಷ್ಠಾನ ಮಾಡಬೇಕೆನ್ನುವ ಇಚ್ಛಾಶಕ್ತಿಯಾಗಲಿ, ಪಕ್ಷಾತೀತವಾಗಿ 1980ರಲ್ಲಿ ಈ ಇಶ್ಯೂ ಬಂದರೂ ಕೂಡ 1970ರಿಂದಲೇ ಈ ಇಶ್ಯೂ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ದಾರೆ. 75ರಲ್ಲಿ ಅವರು ಸಂಜಯ್ ಗಾಂಧಿ ಅವರೇ ಶುರು ಮಾಡಿದ್ರು, ಅಲ್ಲಿಂದ ತಾರಕಕ್ಕೆ ಏರಿತ್ತದೆ. ಇಲ್ಲಿಯವರೆಗೆ ಈ ಜನಸಂಖ್ಯೆ ಇಶ್ಯೂವನ್ನು ಭಾರತದ ರಾಜಕಾರಣದಲ್ಲಿ ಒಂದು ಸಮುದಾಯದ ವಿರುದ್ಧ ಸ್ವಲ್ಪ ಮಟ್ಟಿನ ಗುರಾಣಿಯಾಗಿ ಬಳಸಿಕೊಳ್ಳಲಾಯಿತು ಬಿಟ್ಟರೆ ನಿಜವಾದ ವಿಶ್ಲೇಷಣೆ, ನಿಜವಾದ ಅದರ ಹಿನ್ನೆಲೆ, ನಿಜವಾದ ಅದರ ಇತಿಹಾಸ, ಅದರ ಸಾಧಕ ಬಾಧಕಗಳ ಬಗ್ಗೆ ಒಂದು ಏನ್ ಹೇಳ್ತೇವೆ, ಒಂದು ವರದಿಯಾಗಲಿ, ಒಂದು ವಿಚಾರವಾಗಲಿ ಮಂಡಿತವಾಗಲಿಲ್ಲ. ಅಂದ್ರೆ ಯಾವ ಪಕ್ಷವನ್ನು ನಾನು ದೂರುವುದಲ್ಲ, ಭಾರತದ ರಾಜಕಾರಣದಲ್ಲಿ ಬಹಳಷ್ಟು ವಿಚಾರಗಳು ರಾಜಕಾರಣದ ಗುರಾಣಿಯಾಗಿವೆ, ಅದರಲ್ಲಿ ಈ ಜನಸಂಖ್ಯೆಯು ಕೂಡ. ಸರ್, ಯಾಕೆ ಬಿಜೆಪಿ ಅದನ್ನು ಗುರಾಣಿಯಾಗಿ ಮಾಡಿಕೊಳ್ತಾ ಇದೆ, ಏನು ಲಾಭ ಇದೆ ಅವರಿಗೆ? ನಾನು ಅವರ ಈಶ್ವರಪ್ಪರ ಹೇಳಿಕೆಯನ್ನು ಡಿಸೋನ್ ಮಾಡುತ್ತೆ ಹೇಳಲ್ಲ. ಈಶ್ವರಪ್ಪ ಮಾತ್ರ ಅಲ್ಲ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಬಿಜೆಪಿ ಅವರು, ಅಸ್ಸಾಂನವರು ಉತ್ತರ ಪ್ರದೇಶದ ಬಿಜೆಪಿ ಅವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವರು ಅದನ್ನು ಕರಡು ಮಸೂದೆಯಾಗಿ ಸಾರ್ವಜನಿಕ ವಿಶ್ಲೇಷಣೆಗೆ ಬಿಟ್ಟಿದ್ದಾರೆ ಸಂಘ ಸಂಸ್ಥೆಗಳಿಗೆ. ನೀವು ಹೇಳಿದ ಪಾಯಿಂಟ್ ಅಂದ್ರೆ ಅದಕ್ಕೆ ಒಂದು ಟ್ಯಾಗ್ ಮಾಡ್ತಾರೆ, ಅದೇನು ತಿಳಿದ ಮುಂದಿನ ವರ್ಷ ಅಲ್ಲಿ ಚುನಾವಣೆ ಇದೆ, ಆಗ ಅದನ್ನು ತರ್ತಾರೆ. ಅಂದ್ರೆ ಅದೇನು, ಅದರಲ್ಲಿ ಏನೋ ಒಂದು ಓಟು ಸಿಗುವಂತ ಚಾನ್ಸಸ್ ಇದೆ ಅನ್ನುವ ಒಂದು ಭಾವನೆ ಸಾರ್ವಜನಿಕ ಚರ್ಚೆಯಲ್ಲಿದೆ. ಏನು ಅದು ಪಾಪ್ಯುಲರ್ ಓಟೆ ಅಂತ ನಾವು ಯಾವಾಗ ಹೇಳ್ತೇವೆ, ನಮ್ದು ಕಾಸ್ಟಿಂಗ್ ಓಟನ್ನು ಅದಕ್ಕೆ ಪಾಪ್ಯುಲರ್ ಓಟ್ ಅಂತಲೇ ಹೇಳುದು. ಓಟಿನ ಹೆಸರೇ ಪಾಪ್ಯುಲರ್ ಓಟ್. ಕುಟುಂಬ ನಿಯಂತ್ರಣ ತಂದಾಗ ಓಟ್ ಹೇಗೆ ಸಿಗುತ್ತೆ ಸರ್? ಪಾಪ್ಯುಲರ್ ಅಂದ್ರೆ ಈಗ ನೀವು
ನಾನು ಸಮಾನ ಮನಸ್ಕರ ನಾವು ನಿಮಗೂ ದೇಶದ ಜನಸಂಖ್ಯೆ ಕಂಟ್ರೋಲ್ ಆಗಬೇಕು ಅಂತ ಒಂದು ಭಾವನೆ ಇರುತ್ತೆ ನನಗೂ ಇರುತ್ತೆ ಆ ಈ 1975 ರ ವಿಶ್ಲೇಷಣೆ ಮಾಡಿದಾಗ ನಮಗೆ ಗೋದಿಗೆ ಬರ ಬಂದಿತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಒಂದು ಕರೆ ಕೊಟ್ಟಿದ್ರು ಆಗ ಒಂದು ಹೊತ್ತು ಊಟ ಮಾಡಿ ಉಪವಾಸ ಮಾಡಿ ಅಂತ ಸೋಮವಾರದ ಉಪವಾಸಗಳು ಪ್ರಾರಂಭವಾದದ್ದು ಪೂರ್ಣಿಯಾಗಿ ಅಂತ ಸಂದರ್ಭಗಳಲ್ಲಿ ದೇವರ ದಯಿಂದ ಪ್ರಕೃತಿ ಸಾರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆ ಪ್ರಕೃತಿ ನಮಗೆ ಬೇಕಾದಷ್ಟು ಈಗ ಎಕ್ಸೆಸ್ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಯಾವುದು ರೈಸ್ ಕೂಡ ಎಕ್ಸೆಸ್ ವೀಟ್ ಕೂಡ ಎಕ್ಸೆಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಎಷ್ಟೋ ಮೆಟ್ರಿಕ್ ಟನ್ ಗಳಷ್ಟು ನನಗೆ ಕರೆಕ್ಟ್ ಅನ್ನೋದು ಇದೆ ಆ ಮೆಟ್ರಿಕ್ ಟನ್ ಗಳಷ್ಟು ಎಕ್ಸೆಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಒಂದು ವೇಳೆ ಅಂತ ಸಿಚುಯೇಷನ್ ಗಳು ಮುಂದಿನ ದಿನಗಳಲ್ಲಿ ಬರಗಾಲ ಬಂದು ಬಂದ್ರೆ ಊಟಕ್ಕಿಲ್ಲದೆ ಸಾಯೋ ಬದಲು ಹುಟ್ಟಿಸುವುದನ್ನು ಕಡಿಮೆ ಮಾಡಿದ್ರೆ ಸ್ವಲ್ಪ ಸುಲಭ ಆಗಬಹುದು ಎಂಬ ಒಂದು ಉದ್ದೇಶನೂ ಆಗಿರಬಹುದು ಮತ್ತು ಉತ್ತರ ಪ್ರದೇಶದ ರಾಜ್ಯಗಳಲ್ಲಿ ಇವರು ತುಂಬಾ ಫಸ್ಟ್ ಕ್ಲಾಸ್ ಆಗಿ ವಿಶ್ಲೇಷಣೆ ಮಾಡಿದ್ರು ಕರ್ನಾಟಕದಲ್ಲಿ ಯಾಕೆ ಕಡಿಮೆ ಆಯಿತು ನಮ್ಮಲ್ಲಿ ಎಜುಕೇಶನ್ ಕರಡು ಮಸೂದೆ ಆಗಬೇಕಾದ್ರೂ ಕೂಡ ಈ ಎಲ್ಲ ಮಾನದಂಡಗಳನ್ನು ಕನ್ಸಿಡರ್ ಮಾಡಿ ಕರಡು ಮಸೂದೆಗಳಾಗುತ್ತೆ ಮತ್ತು ಅದು ನ್ಯಾಷನಲ್ ಕಮಿಷನ್ ಗೆ ಹೋಗಬೇಕು ಈ ಮಸೂದೆಗಳು ಅದೇ ರೀತಿ ಪಾಸ್ ಆಗಲ್ಲ ಇಲ್ಲಿ ಸದನಗಳಲ್ಲಿ ಪಾಸ್ ಆದ್ರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕಮಿಷನ್ಗಳಿಂದ ಅಪ್ರೂವಲ್ ಇಟ್ಕೊಂಡು ಸಂವಿಧಾನದಲ್ಲಿ ಅದಕ್ಕೆ ಅವಕಾಶಗಳನ್ನು ಮಾಡಿಕೊಂಡು ನಂತರ ರಾಷ್ಟ್ರಪತಿಯಿಂದ ಮಸೂದೆ ಆಗಬೇಕೆ ಹೊರತು ಖಾಲಿ ಹೇಳಿಕೆ ಕೊಟ್ಟ ಕೂಡಲೇ ಮಸೂದೆನೂ ಆಗಲ್ಲ ಮಸೂದೆ ಪಾಸ್ ಕೂಡ ಆಗಲ್ಲ ಮತ್ತು ಅವರ ಹೇಳಿಕೆಯಲ್ಲಿ ತಪ್ಪೇನಂತೆ ನಾನು ಹೇಳಲ್ಲ ಬಹುಶಃ ಅವರು ಇನ್ನೂ ಕೂಡ ಸ್ಟಡಿ ಮಾಡಿದರೆ ಅದರ ಅಗತ್ಯ ನಮಗೆ ಉಂಟಾ ನಾವು 1.7 1.5 ನಿಲ್ಲಿಸಬೇಕಾ ನಿಲ್ಲಿಸಬಹುದಾ ಈಗಲೇ ಹೇಳ್ತೇವೆ ನಾವು 1000 ಮೇಲಿಗೆ 970 ಏನೋ ಫಿಮೇಲ್ 943 ಇದೆ ಈಗ 943 ಏನೋ ಫಿಮೇಲ್ ಪಾಪ್ಯುಲೇಷನ್ ಉಂಟು ಅಂತ ಹೇಳ್ತೇವೆ ಇದು ದೊಡ್ಡ ಥ್ರೆಟ್ ನಮಗೆ ಹೌದು ಇದು ಒಂದು ಪಾಸಿಟಿವ್ ಕೂಡ ಹೌದು ಒಂದು ಲೆಕ್ಕದಲ್ಲಿ ಇದು ಪಾಸಿಟಿವ್ ಕೂಡ ಹೌದು ಜನಸಂಖ್ಯೆ ನಿಯಂತ್ರಣ ಆಟೋಮೆಟಿಕ್ ಆಗಿ ಆಗ್ತಾ ಉಂಟು ಹೆಣ್ಣು ಕಡಿಮೆ ಆದ ಕೂಡಲೇ ನಿಯಂತ್ರಣ ಕೂಡ ಆಗುತ್ತೆ ಅಂತ ಹೆಣ್ಣು ಕಡಿಮೆ ಆದ ಕೂಡಲೇ ಸಂಘರ್ಷ ಶುರು ಆಗುತ್ತೆ ಅಂತಲೂ ಹೇಳ್ತಾರೆ ಅದು ಸರಿ ಒಂದು ಲೆಕ್ಕದಲ್ಲಿ ಪಾಸಿಟಿವ್ ಕೂಡ ಹೌದು ಈಗ ಮೇಲ್ವರ್ಗದವರು ಈಗ ಏನು ಈ ಪಾಪ್ಯುಲೇಷನ್ ಈ ಜೆಂಡರ್ ರೇಷಿಯೋ ಲಿಂಗಾನುಪಾತ ವ್ಯತ್ಯಾಸ ಆಗಿದೆ ಅಲ್ಲ ವ್ಯತ್ಯಾಸ ಈಗ ಮೇಲ್ವರ್ಗದಲ್ಲಿ ಆಗಿದೆ ವ್ಯತ್ಯಾಸವನ್ನು ಕೆಳವರ್ಗದೊಂದಿಗೆ ಸಮದೂಗಿಸಿಕೊಂಡು ಹೋಗ್ತಾ ಇದ್ದೇವೆ ಈಗ ಕೆಳವರ್ಗದವರು ಆ ಸ್ವಯಂ ನಿಯಂತ್ರಣ ನಿರ್ಬಂಧ ಮಾಡಿದ್ರೆ ಅಂತಿಮ ಪರಿಹಾರ ಏನು ಅಂತ ಈಗ ಕೆಳವರ್ಗದವರು ಒಂದು ಎರಡು ಮಕ್ಕಳಿಗೆ ನಿಯಂತ್ರಣ ಆಗಿಬಿಟ್ರೆ ಅಥವಾ ಒಂದೇ ಮಕ್ಕಳಿಗೆ ನಿಯಂತ್ರಣ ಆಗಿಬಿಟ್ರೆ ಗಂಡ ಅಲ್ಲಿ ಚಾಯ್ಸ್ ಇರುತ್ತೆ ಗಂಡನ್ನು ಚಾಯ್ಸ್ ಮಾಡ್ತಾರೆ ಹೌದು ಅದೇ ಆಗ ಭ್ರೂಣ ಹತ್ಯೆಯ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಉಂಟು ಅದನ್ನ ನಿಲ್ಲಿಸಿದ್ರೆ ಈಗ ಆದ್ರೂ ಕೂಡ ಇನ್ನೂ ಕೂಡ ಕದ್ದು ಧಾರಾಳ ಆಗ್ತಾ ಇದೆ ಚಾಲ್ತಿಯಲ್ಲಿ ಉಂಟು ಅದು ಅದನ್ನು ಪುನಃ ಇನ್ನಷ್ಟು ಹೆಚ್ಚಿಸುವುದಕ್ಕೂ ಕೂಡ ಇಂತಹ ಪ್ರಯತ್ನ ಯಾವ ಅನುಪಾತ ಇದೆ 1870 ಏನೋ ಬರ್ತಾ ಇದೆ ಹರಿಯಾಣ ಮತ್ತು ಡೆಲ್ಲಿ ಗುಜರಾತ್ ಅಲ್ಲಿ ಬರ್ತಾ ಇದೆ ಇದು ತಜ್ಞರ ವರದಿಗಳ ಪ್ರಕಾರ ಇನ್ನು ಸದ್ಯೋ ಭವಿಷ್ಯದ ಇನ್ನು ಮುಂದಿನ ದಶಕದಲ್ಲಿ ಇದು 700 750ಕ್ಕೆ ಹೋಗ್ತದೆ ಅಂತ ಒಂದು ಒಂದು ಮಾಹಿತಿ ಇದೆ ಇದು ಒಂದು ವೇಳೆ ಸತ್ಯ ಆದರೆ ಸಾಮಾಜಿಕ ಪರಿಸ್ಥಿತಿ ಅನ್ನೋದು ಎಲ್ಲಿಗೆ ಹೋಗ್ತದೆ ಅನ್ನೋದು ಇದನ್ನ ರಿಕವರ್ ಮಾಡೋದು ಈ ಚೀನಾದಲ್ಲಿ ಆಗಿದ್ದ ಅದೇ ಹಾಗಾಗಿ ಮೂರನೇ ಮಕ್ಕಳಿಗೆ ಆ ಮೂರನೇ ಮಗು ಆಗಲಿಕ್ಕೆ ದಂಪತಿಗೆ ಅವರು ಅನುವು ಮಾಡಿ ಕೊಟ್ಟಿರೋದು ಆದರೆ ನಮ್ಮ ಸಾಮಾಜಿಕ ಪರಿಸ್ಥಿತಿ ಅವರ ಸಾಮಾಜಿಕ ಪರಿಸ್ಥಿತಿ ಬಹಳ ವ್ಯತ್ಯಾಸ ಇದೆ ನಮ್ಮದು ಭಾವನಾತ್ಮಕ ಸಮಾಜ ನಮ್ಮದು ಇದನ್ನು ತಾಳಿಕೊಳ್ಳುವ ಶಕ್ತಿ ಇದೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಇದೆ ಇಂಥದ್ದೆಲ್ಲ ಸರ್ ಇದರ ಹಿನ್ನೆಲೆಯಲ್ಲಿ ಚರ್ಚೆ ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ಅನಲೈಸ್ ಮಾಡುವಾಗ ಹೇಳ್ತಾ ಇರೋದು ನಿಜಕ್ಕೂ ರಾಜ್ಯ ಸರ್ಕಾರಕ್ಕೆ ಇಂಥ ಕಾನೂನು ತರುವಂತ ಆಸಕ್ತಿ ಏನೂ ಇಲ್ಲ ಈಗಿನ ಕೆಲವು ಸಮಸ್ಯೆಗಳಿವೆ ರಾಜ್ಯ ಸರ್ಕಾರದ ಎದುರು ಅಥವಾ ದೇಶದ ಎದುರು ಅದೇನೆಂದರೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ತೈಲ ಬೆಲೆ ಜಾಸ್ತಿ ಆಗಿದೆ ಗ್ಯಾಸಿನ ಬೆಲೆ ಜಾಸ್ತಿ ಆಗಿದೆ ಇಂಥ ಹಲವು ಸಮಸ್ಯೆಗಳು ದೇಶದ ಮುಂದಿದೆ ಅದನ್ನು ಮರೆಸುವುದಕ್ಕಾಗಿ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಸ್ಲೋಗನ್ಗಳನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೀವು ಹೇಳಿದ್ರೆ ಆಗ್ಬೋದು ಅಂತ ಅಲ್ಲ ಅದು ನಾನು ತಪ್ಪಂತ ಹೇಳಲ್ಲ ಯಾ ನಮ್ಮ ರಾಜ್ಯಕ್ಕೆ ಪಾಪ್ಯುಲರ್ ವೋಟ್ಸ್ ಅಂತ ಹೇಳಿದಾಗ ಪಾಪ್ಯುಲರ್ ಆಗಿ ನಿಮ್ಗೆ ಯಾವುದು ಸ್ಕೀಮ್ಗಳು ಇಷ್ಟ ಆಗುತ್ತೆ ತಮಿಳ್ನಾಡಲ್ಲಿ ಫ್ರೀ ಟಿವಿ ಇಷ್ಟ ಆಯ್ತು ಕೇರಳದಲ್ಲಿ ಫ್ರೀ ರೇಷನ್ ಇಷ್ಟ ಆಯ್ತು ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದು ಫ್ರೀ ಇಷ್ಟ ಆಯ್ತು ಉತ್ತರ ಪ್ರದೇಶಕ್ಕೆ ಆ ಫ್ರೀ ಇಷ್ಟ ಆಗುದಾದ್ರೆ ಅಥವಾ ಆ ಅಂಶ ಇಷ್ಟ ಆಗುದಾದ್ರೆ ಅಥವಾ ಕರ್ನಾಟಕದಲ್ಲಿ ಈ ಅಂಶಗಳು ಇಷ್ಟ ಆಗುದಾದ್ರೆ ರಾಜಕಾರಣದಲ್ಲಿ ಆಸ್ ಫಾರ್ ಎಸ್ ಇಟ್ ಈಸ್ ಲೀಗಲಿ ಅಪಾಯಿಡ್ ಬೈ ಕಾನ್ಸ್ಟಿಟ್ಯೂಷನ್ ಸಮಸ್ಯೆ ಇಲ್ಲ ಅಂತ ನನ್ನ ಅಭಿಪ್ರಾಯ
ವಿಶೇಷ ತಮಾಷೆ ಏನಂತ ಹೇಳಿದ್ರೆ 2020ರಲ್ಲಿ ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿತ್ ಸಲ್ಲಿಸಿತ್ತು. ಅದರಲ್ಲಿ ಜನಸಂಖ್ಯೆಗೆ ನಿಯಂತ್ರಣ ಹೇರುವುದರಿಂದ ತದ್ವಿರುದ್ಧ ಪರಿಣಾಮ ಉಂಟಾಗಬಹುದು ಮತ್ತು ಜನಸಾಂದ್ರತೆ ವಿಚಾರದಲ್ಲಿ ಅಥವಾ ಈ ನಾವು ಅನುಪಾತ ಹೇಳಿದೀವಲ್ಲ ಗಂಡು ಹೆಣ್ಣಿನ ಈ ಅನುಪಾತದಲ್ಲಿ ದೊಡ್ಡ ವ್ಯತ್ಯಾಸ ಆಗಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರವೇ ಅಫಿಡವಿತ್ ಸಲ್ಲಿಸಿದೆ ಸುಪ್ರೀಂ ಕೋರ್ಟ್ಗೆ. ಅದು ಇದು ಗೊತ್ತಾಗಬೇಕಿದ್ರೆ ಯಾವ ತಜ್ಞರಾಗಲಿ ಯಾವುದೇ ಒಂದು ಸಮೀಕ್ಷೆ ಆಗಲಿ ಬೇಕಾಗಿಲ್ಲ ಸರ್. ಇದು ಸಾಮಾನ್ಯ ಜ್ಞಾನಕ್ಕೆ ನಿಲುಕುವ ಒಂದು ಪ್ರಶ್ನೆ. ಈಗ 1951ರ ಜನಗಣತಿಯಲ್ಲಿ ಹೇಳಿದ್ರು ಈ ಆಗಿರುವ ಜನಸಂಖ್ಯೆ ಅಂದ್ರೆ ಸುಮಾರು 37 ಕೋಟಿ ಏನಿತ್ತು ಆವಾಗ, ಆಗಿರುವ ಜನಸಂಖ್ಯೆ ಡಬಲ್ ಆಗಿಬಿಟ್ಟ ಸಮಸ್ಯೆ ಆಗ್ತದೆ ಅಂತ. ಇವತ್ತು 2021ನೇ ಇಸ್ವಿಯಲ್ಲಿ 5 ಪಟ್ಟು ಜಾಸ್ತಿ ಆಗಿದೆ, 4 ಪಟ್ಟು ಜಾಸ್ತಿ ಆಗಿದೆ. ಏನು ಅಂತ ಸಮಸ್ಯೆಯನ್ನು ಕಾಣ್ತಾ ಇಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ. ಈಗ ಉದಾಹರಣೆಗೆ ಈ ಮಕ್ಕಳನ್ನು ಉತ್ಪಾದಿಸುವುದೇ ಒಂದು ಕಾಯಕವನ್ನು ಮಾಡ್ಕೊಂಡಾಗ ಸಮಸ್ಯೆ ಆಗ್ತದೆ. ಈಗ ಸ್ವಯಂ ನಿಯಂತ್ರಣ ಇದೆ ಭಾರತದಲ್ಲಿ, ಸ್ವಯಂ ಆಗಿ ಎಲ್ಲಾ ಅದಕ್ಕೆ ಪೂರಕವಾಗಿ ಹೇಳ್ತೇನೆ. 2000ರಲ್ಲಿ 3.2 ಅನುಪಾತ ಇತ್ತು. ಆದ್ರೆ ಇದು 2011ರಲ್ಲಿ ಅದು ಎಷ್ಟು ಇಳಿಯಿತು ಅಂತ ಹೇಳಿದ್ರೆ ಬಹುಶಃ 2.2ಕ್ಕೆ. ಈಗ ಭಾರತದ ಅನುಪಾತ ಎಷ್ಟು ಇರುವುದು ಅಂತ ಹೇಳಿ 2.2ಕ್ಕೆ ಟೋಟಲ್ ಆಗಿರುವ. ಆರಂಭದಲ್ಲಿ ಹೇಳಿದ್ದು ಅದೇ, ಈಗ ಹೋಗುತ್ತಾ ಇರೋ ರೀತಿ ಕಡಿಮೆ ಆದ್ರೆ ಗಂಭೀರ ಸಮಸ್ಯೆಯನ್ನು ನಾವು ಎದುರಿಸ್ತೇವೆ. ಯಾಕಂದ್ರೆ ಕೆಲವರು ವಿಶ್ಲೇಷಣೆ ಮಾಡುವಾಗ ಏನ್ ಮಾಡ್ತಾರೆ, ಈಗ ರಾಜಕೀಯದವರು ಏನ್ ಮಾಡ್ತಾರೆ, ಯಾವುದೇ ವಿಶ್ಲೇಷಣೆ ಇಲ್ಲ. ಇದು ಸಮಾಜದ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಎಂತಕ್ಕಂತ ವಿಚಾರವನ್ನ ಮಾತ್ರ ಅವ್ರು ಹೇಳ್ತಾರೆ ಬಿಟ್ರೆ ನಿಜವಾಗಿ ಏನ್ ಹೇಳುದಿಲ್ಲ. ಉದಾಹರಣೆಗೆ ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ಭಾರತ ಸರ್ಕಾರದಲ್ಲಿ ತರಲಿಕ್ಕೆ ಇಚ್ಛೆ ಪಟ್ರೆ ಅದು ಯಾರು ತೊಂದರೆ ಮಾಡೋರು ಯಾರಿಲ್ಲ ಇಲ್ಲಿ. ಮುಸಲ್ಮಾನರಲ್ಲಿ ಯಾರು ತೊಂದರೆ ಮಾಡೋದು? ಈಗ ಟ್ರಿಪಲ್ ತಲಾಖ್ ಅನ್ನೋದು ಮಾತು ಯಾರು ತೊಂದರೆ ಮಾಡಿದ್ರು? ಯಾರು ತೊಂದರೆ ಮಾಡ್ಲಿಲ್ಲ. ಇದು ಸುಮ್ಮನೆ ಗೂಬೆ ಕೂರಿಸೋದು ಆದ್ರೆ ಆ ಪಕ್ಷ ಈ ಪಕ್ಷ ಅಂತಲ್ಲ, ಭಾರತದ ರಾಜಕಾರಣದಲ್ಲಿ ಸಮುದಾಯವನ್ನು ಇಟ್ಟುಕೊಂಡು ಎಲ್ಲಾ ಪಕ್ಷಗಳು ಗುರಾಣಿಯ ರಾಜಕಾರಣವನ್ನು ಮಾಡಿವೆ. ಅಂದ್ರೆ ಇದು ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿ ಇಟ್ಟುಕೊಂಡು ತರ್ತಾ ಇರುವಂತ ಕೊಡ್ತಾ ಇರುವಂತ ಹೇಳಿಕೆಗಳು ಅಂತ ಹೇಳ್ತಾ ಇದ್ದೀವಿ. ಅಲ್ಲ ಪರೋಕ್ಷವಾಗಿ ಹಾಗೆ ಕೇಳಿದ್ರೆ ಬಹುಶಃ ಸರ್ ಅವರಿಗೆ ಸ್ವಲ್ಪ ಬೇಸರ ಆಗ್ಬಹುದು. ಈಗ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಹೀಗೆ ಈ ಟ್ರಿಪಲ್ ತಲಾಖ್, ನಿಜವಾಗಿ ಟ್ರಿಪಲ್ ತಲಾಖ್ ಎಲ್ಲಿ ಯಾರಿಗೆ ಎಫೆಕ್ಟ್ ಇದೆ? ಏನೋ ಒಂದು ಸಣ್ಣ ಪರ್ಸೆಂಟ್ ಒಂದು ಇಂಪ್ಯಾಕ್ಟ್ ಇದ್ರೆ ಇರಬಹುದು. ಅದಕ್ಕೆ ಬಿಟ್ರೆ ಕಾನೂನನ್ನು ಜಾರಿ ಮಾಡಿದ್ರು, ಯಾರಾದರೂ ರ್ಯಾಲಿ ಮಾಡಿದ್ರ, ಯಾರಾದರೂ ವಿರೋಧಿಸಿದ್ರ, ಯಾರಾದರೂ ಪೆನಲ್ಟಿ, ಎಷ್ಟು ಮಂದಿ ಜೈಲಿಗೆ ಹೋದ್ರು, ಎಷ್ಟು ಮಂದಿ ಶಿಕ್ಷೆ ಆದ್ರೂ ಕೇಳಿದ್ರು ಏನು ಆಗಲಿ. ಹಾಗೆ ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ಭಾರತದಲ್ಲಿ ಬರಬೇಕಿದ್ರೆ ನನ್ನ ಪ್ರಕಾರ ಭಾರತದ ಮುಸಲ್ಮಾನರಿಗೆ ಯಾವ ತೊಂದರೆಯೂ ಇಲ್ಲ. ಯಾಕಂದ್ರೆ ಭಾರತದ 80% ಮುಸಲ್ಮಾನರು ಈಗಾಗಲೇ ಸ್ವಯಂ ನಿಯಂತ್ರಣವನ್ನು ಹಾಕಿ ಆಗಿದೆ ಅದ್ರ ಮೇಲೆ. ಈಗ ನನಗೂ ಕೂಡ ಹೇಳಲಿಕ್ಕೆ ನೈತಿಕ ಹಾಕಿಲ್ಲ, ಯಾಕಂದ್ರೆ ನಾನು 2 ಮಕ್ಕಳ ತಂದೆಯಾಗಿ ಕುಟುಂಬ ನಿಯಂತ್ರಣ ಪದ್ಧತಿಯನ್ನು ಅನುಷ್ಠಾನ ಮಾಡಿಕೊಂಡವನು. ನನಗೂ ಕೂಡ ಕಾನೂನು ತರಬೇಡಿ ಅನ್ನೋ ನೈತಿಕ ಹಕ್ಕಿಲ್ಲ. ಅಥವಾ ಜನ ಅಲ್ಲ, ಕಾನೂನು ತಂದ್ರೆ ಮಾತ್ರ ನಿಯಂತ್ರಣ ಆಗ್ತದೆ ಅಂತ ಹೇಳುವುದಕ್ಕೂ ಅರ್ಥ ಇಲ್ಲ. ಹೌದು ಅಲ್ಲ, ಅದೇ ಅಂತ ಕಾನೂನು ತಂದ್ರೆ ಮಾತ್ರ ಇಲ್ಲಿ ಜನಸಂಖ್ಯೆ ನಿಯಂತ್ರಣ ಆಗುತ್ತೆ, ಇಲ್ಲ ಇದ್ರೆ ಮಕ್ಕಳನ್ನು ಹುಟ್ಟಿಸ್ತಾನೆ ಇರ್ತಾರೆ ಅಂತ ಹೇಳುವ ಆ ಭಾವನೆ ಬರ್ತಾ ಇದೆ, ಅದಲ್ಲ ಸುಳ್ಳು ಅಂತ. ಅದು ನಿಜವಾಗಿ ಇಲ್ಲಿ ಏನಾಗ್ತದೆ, ಜನಸಂಖ್ಯೆ ಸ್ವಯಂ ನಿಯಂತ್ರಣ ಆಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಆದರ್ಶ ಅಥವಾ ದೇಶಪ್ರೇಮದ ಭಾಗದಲ್ಲ, ಜೀವನ ವೆಚ್ಚಗಳು ಜಾಸ್ತಿ ಆಗಿದೆ, ಶಿಕ್ಷಣ ವೆಚ್ಚಗಳು ಜಾಸ್ತಿ ಆಗಿದೆ. ಅದು 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಅವರಿಗೆ ಶಿಕ್ಷಣ ಕೊಡುವುದು, ಉದ್ಯೋಗ ಕೊಡುವುದು ಅಥವಾ ಬೇರೆ ಏನೋ ವ್ಯವಸ್ಥೆಗಳನ್ನು ಮಾಡುವುದು ಕಷ್ಟ ಇರೋದ್ರಿಂದ ಭಾರತದ ಹೆಚ್ಚಿನ ಎಲ್ಲ ಕಮ್ಯುನಿಟಿಗಳು ಈಗ ಸ್ವಯಂ ನಿಯಂತ್ರಣವನ್ನು ಮಾಡಿಕೊಂಡಿದೆ. ಅದು ಬಿಟ್ಟು ಆದರ್ಶದ ಆಧಾರದ ಮೇಲೆ, ದೇಶಪ್ರೇಮದ ಆಧಾರದ ಮೇಲೆ ಅಲ್ಲ. ಎರಡು, ನೀವು ಮುಸಲ್ಮಾನರ ಪದ ಬಳಕೆ ಮಾಡಿದ ಕಾರಣ, ಯೋಗೀಜಿಯವರು ಈ ಕರಡು ಪ್ರತಿಯನ್ನು ಹೊರಡಿಸಿದಾಗ ನಾನು ಅದಕ್ಕೆ ನಿಮಗೆ ಮೊದಲು ನಾನು ಧರ್ಮ ಗ್ರಂಥಗಳನ್ನು ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ಧರ್ಮಗುರುಗಳು, ಮುಸಲ್ಮಾನ್ ಧರ್ಮಗುರುಗಳು ಅಥವಾ ಮೌಲಿಗಳು ಯಾರು ಅಲ್ಲಿ ಆ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಗಳು ಇರ್ತಾರೆ, ಅವರು ಇದನ್ನು ವಿರೋಧಿಸಿದ್ರು, ನಮ್ಮ ಧರ್ಮದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಬಟ್ ಅದು ಸತ್ಯ ಅಲ್ಲ, ಅದು ಸತ್ಯಕ್ಕೆ ದೂರವಾದದ್ದು. ಇಸ್ಲಾಂ ಅಲ್ಲಿ ಎಲ್ಲಿಯೂ ಕೂಡ ಬರ್ತ್ ಕಂಟ್ರೋಲ್ ಮಾಡಬಾರ್ದಂತ ಎಲ್ಲಿಯೂ ಬರೀಲಿಲ್ಲ. ಇನ್ಸ್ಟೆಡ್ ಪ್ರಪಂಚದ ಜನಸಂಖ್ಯೆ ಏರುತ್ತಿದೆ ಎಂದಾಗ ಎಲ್ಲ ಇಸ್ಲಾಮಿಕ್ ಕಂಟ್ರೀಸ್ ಆಫ್ ಇಸ್ಲಾಮಿಕ್ ವಾಟ್ ಎವರ್ ಇಟ್ ಈಸ್ IOC CIO ಏನೋ ಉಂಟಲ್ಲ, ಅವರು ಕೈರೋದಲ್ಲಿ 2004ರಲ್ಲಿ ಲೈಲಾ ಮೊಹಮ್ಮದ್ ಎಂಬ ಇಸ್ಲಾಮಿಕ್ ವಿದ್ವಾಂಸೆಯ ವರದಿಯ ಆಧಾರದ ಮೇಲೆ 7 ದಿವಸದ ಒಂದು ಸಭೆ ನಡೆಸಿದ್ರು, ಕನ್ಕ್ಲೇವ್ ನಡೆಸಿದ್ರು. ಅದರಲ್ಲಿ 26 ಪಾಯಿಂಟ್ ಇಸ್ಲಾಂ ಸಮಾಜಕ್ಕೆ ಒಂದು ಕರಡು ಪ್ರತಿ ಅಂದ್ರೆ ಕುರಾನನ್ನು ಆಧಾರವಾಗಿ ಇಟ್ಕೊಂಡು ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ಕುರಾನ್ ಇದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, 58:11, 20:214, 2:282 ಈ ಮೂರು ಏನ್ ಹೇಳ್ತಾರೆ ಆಯತ್ಗಳ
ಅಡಿಯಲ್ಲಿ 26 ಪಾಯಿಂಟ್ನ ಒಂದು ಮಸೂದೆಯನ್ನು ಮಂಡಿಸಿದ್ದಾರೆ ಇಸ್ಲಾಂ ಧರ್ಮಕ್ಕೋಸ್ಕರ. ಅಂದ್ರೆ ಈ ಒಂದು ಈಗ ನಾನು ಹೇಳಿದ ತಪ್ಪಾಗುತ್ತಾ ಅಂತ ಗೊತ್ತಿಲ್ಲ, ನಮ್ದು ಜನರಲ್ ಭಾವನೆ ಈಗ ಏನಾಗಿದೆ ಅಂದ್ರೆ ಮುಸಲ್ಮಾನರು ಹೆಚ್ಚು ಸಂಖ್ಯೆಯಲ್ಲಿ ಜನ ಪಾಪ್ಯುಲೇಷನ್ ಬಸ್ಟ್ ಮಾಡೋಸ್ಕರ ಹೆಚ್ಚು ಜನ ಹುಟ್ಟಿಸ್ತಾ ಇದ್ದಾರೆ ಎಂಬ ಒಂದು ಸಾಮಾನ್ಯ ಭಾವನೆ ಎಲ್ಲಾ ಕಡೆಗಳಲ್ಲೂ ಇದಾಗ್ತಾ ಉಂಟು. ಇವನ್ ಯುರೋಪ್ ಅಲ್ಲಿ ಕೂಡ ಅದೇ ಭಾವನೆಗಳಾಗ್ತಾ ಉಂಟು, ಏಷ್ಯಾದಲ್ಲಿ ಕೂಡ ಅದೇ ಭಾವನೆಗಳಾಗ್ತಾ ಉಂಟು. ಅದಕ್ಕೆ ಒಂದು ಕೆಲವು ಮೂರು ಉದಾಹರಣೆಗಳನ್ನು ಕೂಡ ಕೊಡಬಹುದು. ಇಂಡೋನೇಷ್ಯಾದಲ್ಲಿ ಯಾವ ರೀತಿ ಜನಸಂಖ್ಯೆ ಇತ್ತು, ಇರಾನ್ನಲ್ಲಿ ಯಾವ ರೀತಿ ಜನಸಂಖ್ಯೆ ಇತ್ತು, ಅದು ಯಾವ ರೀತಿ ಡೆಮೊಗ್ರಫಿ ಚೇಂಜ್ ಆಯಿತು ಎಂಬ ಉದಾಹರಣೆಗಳು ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಬಟ್ ಇಸ್ಲಾಂ ಅಲ್ಲಿ ಹುಟ್ಟಿದ ಮಗುವಿಗೂ ಕೂಡ ಅದರ ಹಕ್ಕಿನಿಂದ ಅದು ವಂಚಿತರಾಗಬಾರದೆಂಬ ಕಾರಣಕ್ಕೋಸ್ಕರ 2004ರಲ್ಲಿಯೇ ಕೈರೋದಲ್ಲಿ ನಡೆದ ಈಜಿಪ್ಟ್ನ ಕೈರೋದಲ್ಲಿ ನಡೆದ ಸಮಾವೇಶದಲ್ಲಿ ಕಾನ್ಕ್ಲೇವ್ ಅಲ್ಲಿ ಇದರ ಬಗ್ಗೆ ಕರಡು ಮಸೂದೆಯನ್ನು ಮಾಡಿದ್ದಾರೆ. ಇಸ್ಲಾಮಿಕ ರಾಷ್ಟ್ರಗಳಿಗೋಸ್ಕರನೇ ಅಂತಲೇ ಮಸೂದೆಯನ್ನು ಮಾಡಿದ್ದಾರೆ. ಆದ ಕಾರಣ ಒಂದು ಧರ್ಮಕ್ಕೆ ಅಂತ ಹೇಳಿದ್ರ ಬದಲು ನಮ್ಮಲ್ಲಿ ಕೂಡ ಬರ್ತ್ ಕಂಟ್ರೋಲ್ ಬಗ್ಗೆ ಟ್ಯಾಬ್ ದೊಡ್ಡದು ಉಂಟು. ಹಿಂದೂಗಳಲ್ಲಿ ಕೂಡ ಇಲ್ಲ ಅದು ಮಾಡಬಾರದು ಅಂತ ಒಂದು 20 ವರ್ಷದ ಮೊದಲು ಒಪ್ತಿರ್ಲಿಲ್ಲ ಯಾರು ಕೂಡ ಧರ್ಮದ ಕಾರಣಕ್ಕಾಗಿ. ಹೌದಪ್ಪ ಮಾಡಬಾರ್ದು ಅದು, ಅದು ಪಾಪ ಎಂತಕ್ಕಂತ ಪಾಪ ಅಂದ್ರೆ ಅನ್ಯಾಚುರಲ್ ಅಸ್ವಾಭಾವಿಕವಾದಂಥದ್ದು, ಅದು ಮಾಡಬಾರ್ದು ಅಂತ ಇತ್ತು. ಬಟ್ ನೀವು ಹೇಳಿದಾಗೆ ನೋಡಿ ಇವರು ಕೂತ್ಕೊಂಡಿದ್ದಾರೆ ವಿದ್ವಾಂಸರು, ಕವಿಗಳು ಕತೆ ಬರೀತಾರೆ, ಸ್ವಲ್ಪ ನಾಲೆಜ್ ಉಂಟು ಅವರಿಗೆ. ನನ್ನ ಮುಂದಿನ ಜೀವನ ನನ್ನ ಮಕ್ಕಳ ಜೀವನ ಹೇಗೆ ನಡೆಸಬೇಕಂತ ಸ್ವಂತ ಧರ್ಮದಲ್ಲಿ ಜನನ ನಿಯಂತ್ರಣಕ್ಕೆ ವಿರೋಧ ಇಲ್ಲ ಅಂತ ಇವರು ಹೇಳಿದ್ರು. ಏನು ಇಲ್ಲಿ ಎರಡು ಕಾನ್ಸೆಪ್ಟ್ಗಳು ಬರ್ತದೆ, ಜನನ ನಿಯಂತ್ರಣ ಮತ್ತು ಜನನ ತಡೆ ಅಂತ ಬರ್ತದೆ. ಜನನ ತಡೆಗೆ ಧರ್ಮದಲ್ಲಿ ಇದಿಲ್ಲ, ಅವಕಾಶ ಇಲ್ಲ. ನಾವು ಯಾವುದೇ ಪ್ರಾಕೃತಿಕವಾದ ಪ್ರಕ್ರಿಯೆಗಳನ್ನು ವಿರೋಧ ಮಾಡಲಿಕ್ಕೆ ಧರ್ಮದಲ್ಲಿ ತಡೆ ಮಾಡಲಿಕ್ಕಿಲ್ಲ. ನಿಯಂತ್ರಣ ಇದೆ ಸರ್, ಅವರು ಹೇಳಿದ್ದು ಸರಿ. ಕೈರೋದಲ್ಲಿ ಇದಾಯಿತು, ಯಾವುದೋ ಒಂದು ಸಭೆ ಆಯಿತು. 1980ರಲ್ಲಿ ಇರಾನ್ನಲ್ಲಿ ಕೂಡ ಆಯಿತು, ಆಮೇಲೆ ಈಜಿಪ್ಟ್ನಲ್ಲಿ ಆಯಿತು, ಆಮೇಲೆ ಭಾಳಷ್ಟು ಮುಸ್ಲಿಂ ರಾಷ್ಟ್ರಗಳಲ್ಲಿ ಆಯಿತು. ಅದು ಆಗಿದ್ದು ಜನನ ನಿಯಂತ್ರಣಕ್ಕೆ ಏನಂತ ಹೇಳ್ಕೊಂಡು ಕೆಲವೊಂದು ಸಿದ್ಧಾಂತ ಸರ್ ಅವರು ಹೇಳಿದ್ದು ಸರಿ ಇದೆ. ಕೆಲವೊಂದು ಧರ್ಮಗಳು ಜಗತ್ತಿನಲ್ಲಿ ಹೆಚ್ಚು ಕಡಿಮೆ ಒಂದು ಹೆಚ್ಚು ಕಡಿಮೆ ಎಲ್ಲ ಧರ್ಮಗಳನ್ನು ಕಾಣ್ತದೆ. ನಮ್ಮ ಜನಸಂಖ್ಯೆ ಜಾಸ್ತಿ ಇದ್ರೆ ಜಗತ್ತು ನಮ್ದಾಗ್ತದೆ, ದೇಶ ನಮ್ದಾಗ್ತದೆ, ಇಂಥ ಕಾನ್ಸೆಪ್ಟ್ಗಳು ಇರುವುದು ಹೌದು. ಹೀಗಾಗಿ ಏನಾಗ್ತದೆ, ಜನನ ನಿಯಂತ್ರಣ ಅದು ಅನಿಯಂತ್ರಿತವಾಗ್ತದೆ. ಅನಿಯಂತ್ರಿತವಾಗುವುದನ್ನ ಮಾಡಬಾರದು ಅಂತಕ್ಕಂಥದ್ದು ವಿಚಾರಗಳು ಆ ದೇಶಗಳಲ್ಲಿ ಬಂದಿದ್ದು. ಈ ದೇಶದಲ್ಲಿ ಕೂಡ ಒಂದು ಮಿತಿ ಇದೆ, ಅದೇನು ತಿಳಿದ 2100ಕ್ಕೆ ತಲುಪುವಾಗ ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಅಥವಾ 2060ಕ್ಕೆ ಆಗುವಾಗ ಹಿಂದೂಗಳಿಗಿಂತ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗುತ್ತೆ, ಈ ದೇಶವನ್ನು ಕೈವಶ ಮಾಡ್ತಾರೆ ಅಂತ ಹೇಳುವಂತ ಮಾತುಗಳು ವಾಟ್ಸ್ಆಪ್ ನಲ್ಲಿ ಹರಿದಾಡ್ತಾ ಇದೆ. ಭಾಷಣಗಳಲ್ಲಿ ಕೂಡ ರೈಟ್ ವಿಂಗ್ ನವರು ಹೇಳಿದ್ದಾರೆ. ಅದು ಸರಿ ಅಂತ ಹೇಳ್ತೀರಾ ಸರ್ ನೀವು? ಅಲ್ಲ ಅದು ಸರಿಯ ತಪ್ಪ ಅಂತಲ್ಲ, ಅವರ ಭಾಷಣದಲ್ಲಿ ಅವರು ಹೇಳಿದ್ದಾರೆ. 1951ರಲ್ಲಿ ಈ ಮಾತಿತ್ತು. ಇವತ್ತು ಅಂತ ಇಲ್ಲಿ ಕರಾವಳಿ ಭಾಗದಲ್ಲಿ ಪ್ರಭಾಕರ ಭಟ್ರೆ ಪ್ರಚಾರ ಮಾಡ್ತಾ ಇದ್ರು, ನೀವು ಮೂರು ಮಕ್ಕಳನ್ನು ಮಾಡಿ ಅಂತ ಹೇಳ್ತಾ ಇದ್ದದ್ದು ಹಿಂದೂಗಳಿಗೆ ಸಜೆಷನ್ ಕೊಡ್ತಾ ಇದ್ರು. ಕಂಪಲ್ಸರಿ ಮಾಡ್ಬೇಕಂತ ಹಿಂದೂ ಫ್ಯಾಮಿಲಿಗಳಿಗೆ ಕರೆ ಕೊಟ್ಟಂತ ಉದಾಹರಣೆಗಳು ತುಂಬಾ ಹೌದು ಹೌದು ತುಂಬಾ ಉಂಟು. ಅದಕ್ಕೆ ಅವರು ಪಾಕಿಸ್ತಾನದ ಉದಾಹರಣೆ ಕೊಟ್ಟಿದ್ರು. ಯಾವಾಗ ಸ್ವಾತಂತ್ರ್ಯ ಸಿಕ್ಕುವಾಗ ಪಾಕಿಸ್ತಾನದಲ್ಲಿ 17% ಹಿಂದೂಗಳಿದ್ರು, ಈಗ 2% ಹೇಗೆ ಮುಟ್ಟಿದ್ದಾರೆ. ಇಲ್ಲಿ ಭಾರತದಲ್ಲಿ 2% ಇದ್ದ ಮುಸ್ಲಿಮಾನರು 20% ಹೇಗೆ ಮುಟ್ಟಿದ್ದಾರೆ ಅಂತ ಅವರು ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ. ಅವರ ವಿಶ್ಲೇಷಣೆಗಳಲ್ಲಿ ತಪ್ಪಿಲ್ಲ. ಅಂದ್ರೆ ನಾವು ಧರ್ಮದ ಆಧಾರದಲ್ಲಿ ಇವತ್ತು ಎಲ್ಲರೂ ಬದುಕುತ್ತಿರುವ ಕಾರಣ, ಅದು ಮುಸಲ್ಮಾನರಾಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ಅಥವಾ ಹಿಂದೂಗಳಾಗ್ಲಿ. ಮಂಗಳೂರಿನಲ್ಲಿ ಚರ್ಚೆಗೆ ಅಥವಾ ಮತಾಂತರ ಕೇಂದ್ರಗಳಿಗೆ ದಾಳಿ ಆದಂತಹ ವಿಷಯ ಬಂದಾಗ ಯುರೋಪಿನಿಂದ ಅಮೆರಿಕದಿಂದ ವಾಯ್ಸ್ ಬಂದಿದೆ, ತಪ್ಪಲ್ಲ ಅದು, ಅವರ ಧರ್ಮ ಅದು. ಬಾಬರಿ ಮಸೀದಿ ಪುಡಿ ಆದಾಗ ಗಲ್ಫ್ ರಾಷ್ಟ್ರಗಳಿಂದ ಕೂಡ ಅದರ ವಿರೋಧ ಭಾಸವಾಗಿ ಕೇಳಿ ಬಂದಿದೆ. ಭಾರತದವರು ಬಲ್ಲಿ ಬೇರೆ ಬರುವಂಗಿಲ್ಲ, ಭಾರತದಲ್ಲಿ ಮಾಡಬೇಕು. ಸೊ ಇಲ್ಲಿ ಹಿಂದೂಗಳಿಗೆ ಏನಾದಾದಾಗ ಆ ರೀತಿಯ ವಾಯ್ಸ್ ಬರೋದು ನಾನು ತಪ್ಪು ಅಂತ ಹೇಳಲ್ಲ, ಯಾಕಂದ್ರೆ ನಾವು ಅಲ್ಲ ಅವರೇ ಜನ ನಿಯಂತ್ರಣ ಮಾಡಿ ಅಂತ ಹೇಳೋದು. ನೋಡಿ ನೋಡಿ ಈಗ ಏನಾಗ್ತದೆ, ಆ ಕಾನ್ಸೆಪ್ಟ್ ಅಲ್ಲಿ ಆ ಉದ್ದೇಶವನ್ನು ಇಟ್ಟುಕೊಂಡು ಜನನವನ್ನ ಜಾಸ್ತಿ ಮಾಡುವುದು ಯಾರೇ ಮಾಡಲಿ, ಯಾವುದೇ ಧರ್ಮ ಮಾಡಲಿ, ಅದು ಒಂದರ ಅಪರಾಧವೇ. ಯಾಕಂದ್ರೆ ಜಗತ್ತಿನಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಆಗಬೇಕು, ದೇಶದಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಆಗಬೇಕು. ಯಾಕಂದ್ರೆ ಇಲ್ಲಿ ಧರ್ಮದ ಹಿತಾಸಕ್ತಿ ಇರ್ತದೆ ಬಿಟ್ಟು ದೇಶದ ಹಿತಾಸಕ್ತಿ ಇರುವುದಿಲ್ಲ. ಅದು ಯಾರು ಮಾಡಿದ್ರು ಕೂಡ ದೇಶದ್ರೋಹಿ.
ಈಗ ಯಾವುದೇ ಧರ್ಮದವರು ನಮ್ಮ ಜನಸಂಖ್ಯೆ ಜಾಸ್ತಿ ಆಗಬೇಕು ನಮ್ಮ ಜನಸಂಖ್ಯೆ ಜಾಸ್ತಿ ಆಗಿ ಇನ್ನೊಂದು ಧರ್ಮದ ಮೇಲೆ ನಾವು ನಿಯಂತ್ರಣವನ್ನು ಸಾಧಿಸಬೇಕು ಎಂತಕ್ಕಂತ ವಿಚಾರ ಇಟ್ಟುಕೊಂಡು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡದೆ ನಿಯಂತ್ರಣದ ವಿಧಾನಗಳಿಗೆ ಬದ್ಧತೆಯನ್ನು ತೋರದೇ ಇದ್ದಾಗ ಆವಾಗ ಏನಂತಾರೆ ಅದು ಒಂದು ದೇಶದ್ರೋಹ ಎಂದು ಪರಿಗಣಿತವಾಗಬೇಕು ಈಗ ಉದಾಹರಣೆಗೆ ಎಲ್ಲೋ ಉತ್ತರ ಪ್ರದೇಶದಲ್ಲಿ ಮೌಲ್ಯಯೋ ಅಥವಾ ಇಲ್ಲಿ ಯಾರೋ ಒಬ್ಬರು ಹೇಳಿದ ಅಂತ ಹೇಳಿದ್ಕೊಳ್ಳೆ ಅದು ಅಧಿಕೃತ ಅಂತ ಹೇಳಲಿಕ್ಕಾಗಲ್ಲ ಈಗ ಯಾರು ಹೇಳಿರ್ತಾರೆ ಈಗ ನಾನೇನು ಹೇಳಿರ್ತೇನೆ ನಾನು ಅಧಿಕೃತ ಅಲ್ಲ ನಾನೊಬ್ಬ ಈ ದೇಶದ ಪ್ರಜೆಯಾಗಿ ಸಂವಿಧಾನ ಕೊಟ್ಟ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಒಂದು ಅಭಿಪ್ರಾಯ ವ್ಯಕ್ತ ಎರಡು ತದ್ವಿರುದ್ಧ ನಿಲುವುಗಳಿವೆ ಅಂತ ಸಂಘ ಪರಿವಾರದವರೇ ಆದ ಪ್ರಭಾಕರ ಭಟ್ರು ಮತ್ತು ಯೋಗಿ ಆದಿತ್ಯನಾಥ್ ಅವರು ಕೂಡ ಬಹಳ ಧಾರ್ಮಿಕವಾಗಿ ಬಹಳ ಡೀಪ್ ಆಗಿ ಗುರುತಿಸಿಕೊಂಡು ಇಬ್ಬರದ್ದು ತದ್ವಿರುದ್ಧ ಇದೆ ಒಬ್ರು ನಿಯಂತ್ರಣ ಮಾಡ್ಲಿಕ್ಕೆ ಹೋಗ್ತಾರೆ ಇಲ್ಲಿ ಅವರು ಮಕ್ಕಳನ್ನು ಹುಟ್ಟಿಸಿ ಅಂತ ಹೇಳ್ತಾರೆ ಅದೇ ಕಾನೂನು ಮತ್ತು ಧಾರ್ಮಿಕ ನಾಯಕರು ಪರಸ್ಪರ ತದ್ವಿರುದ್ಧ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಈಗ ಆ ಧರ್ಮದ ನಾಯಕರು ಈ ಧರ್ಮದ ನಾಯಕರು ಅಂತ ಹೇಳುವುದಿಲ್ಲ ಹೆಚ್ಚು ಕಡೆ ಮುಸಲ್ಮಾನ ಧಾರ್ಮಿಕ ನಾಯಕರು ಕೂಡ ಕೆಲವೊಮ್ಮೆ ಇಂಥ ಕರೆ ಕೊಟ್ಟದ್ದು ಇದೆ ಇದು ಆಗಬಾರದು ಯಾಕಂದ್ರೆ ಸರ್ಕಾರದಲ್ಲಿ ಒಂದು ನೀತಿ ಬೇಕು ಆ ನೀತಿಯ ಅಡಿಯಲ್ಲಿ ಪ್ರತಿಯೊಬ್ಬನು ಮುಸಲ್ಮಾನನಾಗಲಿ ಹಿಂದೂ ಆಗಲಿ ಧಾರ್ಮಿಕನಾಗಲಿ ಅವರಾಗಲಿ ಇವರಾಗಲಿ ಸರ್ಕಾರ ನೀತಿ ಎನ್ನುವುದು ಏನು ಮಾಡ್ತಾ ಅದರ ಅಡಿಯಲ್ಲಿ ನಡೆಯಬೇಕು ಈಗ ನಮ್ಮದೊಂದು ಪರ್ಸನಲ್ ಏಜೆಂಡಾ ಇದೆ ಅದರ ಪ್ರಕಾರ ಹೋದಾಗ ಏನಾಗ್ತದೆ ಅಂತ ಹೇಳಿದ್ರೆ ಇದು ಒಂದು ತಾರ್ಕಿಕವಾದ ಅಂತ್ಯವನ್ನು ಕಾಣುವುದಿಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ಲ ಅದೇ ನಾನು ಇದಕ್ಕೆ ಪೂರಕವಾಗಿ ಕೊಡದಿದ್ರೆ ನಾನು ಬಾಲ್ಯದಲ್ಲಿರುವಾಗ ಒಂದು ಸ್ಲೋಗನ್ ಕೇಳ್ತಾ ಇದ್ದೆ ಏರಟ್ಟಪ್ಪ ಏರಟ್ಟು ಮಂಗಳ ಸಂಖ್ಯೆ ಏರಟ್ಟು ಅಂತ ಕೇಳ್ತಾ ಇದ್ದೆ ಅಂದ್ರೆ ವ್ಯವಸ್ಥಿತವಾಗಿ ಒಂದು ಕಡೆಯಲ್ಲಿ ಇಂಥ ಪ್ರಯತ್ನಗಳು ಆಗಿದೆ ಎಜುಕೇಷನ್ ನಿಂದ ಅದು ಸ್ವಲ್ಪ ನಿಯಂತ್ರಣಕ್ಕೆ ಬಂದಿದೆ ಹೊರತು ಆ ಇಂದಿನ ಜನಾಂಗದವರು ನಮ್ಮದೇ ದೊಡ್ಡದು ಎಂಬ ಒಂದು ವಾದ ಮಾಡ್ತಾ ಇದ್ದವರು ಈಗ ನಮ್ಗೆಲ್ರಿಗೂ ಅರಿವಾಗಿದೆ ಹೆಚ್ಚಿನವರಿಗೆ ಅರಿವಾಗ್ತಾ ಉಂಟು ಇನ್ನೊಂದು 10-15% ಜನಗಳಿರ್ಬಹುದು ಅದರ ಬಗ್ಗೆ ಅರಿವಾಗೋರು ನಾವು ಜೀವಿಸಬೇಕು ನಾವು ಮಾನವ ಜನ್ಮದಲ್ಲಿ ಜನ್ಮ ತಾಳಿದ್ದೇವೆ ನಾವು ಕೂಡ ಒಂದು ಒಳ್ಳೆಯ ಜೀವನ ನಡೆಸಬೇಕು ಪ್ರಾಣಿಗಳ ಮಟ್ಟಕ್ಕೆ ನಮ್ದು ಮಟ್ಟ ಬರಬೇಕು ನಮ್ಗೆ ಒಳ್ಳೆ ಮನೆ ಬೇಕು ಒಳ್ಳೆ ಕಾರ್ ಬೈಕ್ ಬೇಕು ವಾಸ ಮಾಡ್ಲಿಕ್ಕೆ ಉತ್ತಮ ಸ್ಥಳ ಬೇಕು ಅನ್ನೋದು ನಾವು ಎಲ್ರಿಗೂ ಅರಿವಾಗಿದೆ ಬಟ್ ಒಂದು ಕಾಲದಲ್ಲಿ ಇಂಥದ್ದು ಇದ್ದದ್ದು ಹೌದು ಅಲ್ಲ ಇದು ಅವ್ರು ಹೇಳಿದ ವಿಚಾರ ಸರಿ ಯಾಕಂದ್ರೆ ಬಹಳ ಚೆನ್ನಾಗಿ ಒಂದು ಮಾತು ಹೇಳಿದ್ರೆ ಏನಂದ್ರೆ ಒಂದು 15% ಜನ ಒಂದು ಈ ತರ ಚಿಂತನೆಗಳಿವೆ ಎಲ್ಲ ಒಟ್ಟು ಸಮಾಜದ 15% ಎಲ್ಲ ಧರ್ಮಗಳ ಒಂದು ಅವೈಜ್ಞಾನಿಕವಾದ ಒಂದು ರೀತಿ ಪರಮ ತಮ್ಮದೇ ಒಂದು ಬೆಳೆ ಬೇಯಬೇಕಂತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಇದೆ ಇಲ್ಲಿ ಮಾತ್ರ ಅಂತಲ್ಲ ಇಡೀ ಪ್ರಪಂಚದಲ್ಲಿ ಸ್ವಹಿತಾಸಕ್ತಿಯಿಂದ ಕೂಡಿದ ದೇಶದ ಹಿತಾಸಕ್ತಿಗೆ ವಿರುದ್ಧವಾದ ಒಂದು ವರ್ಗ ಅಂತ ಇರ್ತದೆ ಒಂದನೇದಾಗಿ ಇಂಥ ಸ್ಲೋಗನ್ಗಳು ಬರುವುದರ ಹಿಂದೆ ರಾಜಕೀಯ ಪ್ರಭಾವ ಇರುತ್ತೆ ನೀವು ನಾನು ನೋಡಿದ ಮಟ್ಟಿಗೆ ಮುಸ್ಲಿಂ ಫಲವತ್ತತೆಯ ಪ್ರಮಾಣ ಈಗ ಹೇಳಿದ್ರು 2060 ಆಗುವಾಗ ಇವರು ಓವರ್ ಆಗ್ತಾರೆ ತುಂಬಾ ಜಾಸ್ತಿ ಆಗ್ತಾರೆ ಈ ಬಗ್ಗೆ ಒಂದು ಪ್ರಚಾರ ಭಾಷಣಗಳ ವೇದಿಕೆಯಲ್ಲಿ ಕೂಡ ನಾವು ಕೇಳಿಸಿಕೊಂಡಿದ್ದೇವೆ ಮುಸ್ಲಿಂ ಫಲವತ್ತತೆಯ ಪ್ರಮಾಣ 2001 4-1 ಆಗ ಹಿಂದೂಗಳ ಫಲವತ್ತತೆಯ ಪ್ರಮಾಣ ಇದ್ದದ್ದು 2.7 2001 ಅದು 3-1 2-1 3-1 ಅಂದ್ರೆ 1% ಮುಸ್ಲಿಮರದ್ದು ತುಂಬಾ ಕಡಿಮೆ ಆಯ್ತು ಹಿಂದೂಗಳದ್ದು ಕಡಿಮೆ ಆಯ್ತು ಅಂದ್ರೆ ವರ್ಷ ಹೋಗುವಾಗ ಅದು ತನ್ನಷ್ಟಕ್ಕೆ ಇದು ನಿಯಂತ್ರಣ ಹೇರಿ ಬಂದದಲ್ಲ ನಮ್ಮ ಮಾಜಿ ಚುನಾವಣಾ ಆಯುಕ್ತರಾಗಿದ್ದ SY ಖುರೇಶಿ ಅವರೊಂದು ಪುಸ್ತಕ ಬರೆದಿದ್ದಾರೆ ದಿ ಪಾಪ್ಯುಲೇಷನ್ ಮಿತ್ ಇಸ್ಲಾಂ ಫ್ಯಾಮಿಲಿ ಪ್ಲಾನಿಂಗ್ ಆ್ಯಂಡ್ ಪೊಲಿಟಿಕಲ್ ಇನ್ ಇಂಡಿಯಾ ಅಂತ ಹೇಳಿ ಬರೆದಿದ್ದಾರೆ ಅದರಲ್ಲಿ ಅವರು ಒಂದು ಒಪ್ಪಿಕೊಂಡಿದ್ದಾರೆ ಅದೇನಂತೇಳಿ ಕಳೆದ 60 ಹಿಂದೂಗಳ ಸಂಖ್ಯೆ 84% 79.8% ಇಳಿದಿದೆ ಮುಸ್ಲಿಮರ ಜನಸಂಖ್ಯೆ 9.8% ಏರಿದೆ ಬಹಳ ನೇರ ಅಂದ್ರೆ 60 ಮುಸ್ಲಿಮರ ಜನಸಂಖ್ಯೆ 4.2% ಹೆಚ್ಚಾಗಿದೆ ಅಂದ್ರೆ 2000 ನೀವು ಲೆಕ್ಕ ತೆಗೆದು ನೋಡಿದ್ರೆ ಅದರಲ್ಲಿ ತುಂಬಾ ಇಳಿಕೆಯಾಗಿದೆ ಅಂದ್ರೆ ಸರ್ಕಾರ ನಿಯಂತ್ರಣ ಹೇರದೆ ಇವೆಲ್ಲವುಗಳು ಆಗ್ತಾ ಇರುವಾಗಲೂ ನಾವು ಜನರ ನಿಯಂತ್ರಣ ಮಾಡ್ತೇವೆ ಅಂತ ಹೇಳಿ ಒಂದು ಸಮುದಾಯದ ಕಡೆಗೆ ಪರೋಕ್ಷವಾಗಿ ಸೂಚಿಸುವಂತಹ ರಾಜಕೀಯ ಏನು ತಂತ್ರ ಇದೆಯೋ ಅದನ್ನು ಒಡೆಯುವುದು ಹೇಗೆ ಅಂತ ಅದು ಭಾರತದ ರಾಜಕಾರಣದ ಹಿಂದೆ ಹೇಳಿದ್ದೇನೆ ಭಾರತದ ರಾಜಕಾರಣಿಗಳು ಸಮುದಾಯದ ಸಂವೇದನೆಗಳು ಸಮುದಾಯದ ಸೂಕ್ಷ್ಮತೆಗಳ ಮೇಲೆ ನಿಂತುಕೊಂಡಿರೋದು ಇಲ್ಲಿ ನಾನು ಒಂದು 60-70% ರಾಜಕಾರಣಿಗಳು ಇದೇ ಕೆಲಸ ಏನಂದ್ರೆ ಸಮುದಾಯಗಳ ಮೇಲೆ ಸಂವೇದನೆ ಒಂದು ಅಟ್ಯಾಕ್ ಮಾಡೋದು ಸಮುದಾಯಗಳ ನಡುವೆ ಒಂದು ಬಿರುಕು ತರುವುದು ಸಮುದಾಯಗಳ ನಡುವೆ ಇಶ್ಯೂಗಳನ್ನು ಸ್ವಲ್ಪ ರೈಸ್ ಮಾಡೋದು ಇಂಥದ್ದೆಲ್ಲ ಮಾಡೋದ್ರಿಂದಲೇ ಒಂದು ರಾಜಕೀಯ ಭವಿಷ್ಯವನ್ನು ಕಾಣತಕ್ಕಂಥದ್ದು ಬಿಟ್ಟರೆ ಇದರಲ್ಲಿ ಅಂಥದ್ದೇನು ಮತ್ತೆ ನನಗೆ ಕಾಣುವುದಿಲ್ಲ ವಿಶೇಷವಾಗಿ ಏನು ಕಾಣು ಈಗ ನೀವು ಹೇಳಿದ ಅಂಕಿ ಅಂಶಗಳು ಸರಿ ಇದೆ
ಆದರೆ ಈಗ ಗಣನೀಯ ಕಡಿಮೆ ಆಗ್ತದೆ. ಈಗ ಮುಂದಿನ ಒಂದು 10-15 ವರ್ಷಗಳಲ್ಲಿ ಈಗ ನಮ್ಮ ಒಂದು ಅಂದಾಜು ಮಾಹಿತಿ ಪ್ರಕಾರ ಯಾವ ಪ್ರಮಾಣ 2.1 ಆಗಬೇಕು, ಅದರ ಕೆಳಗಡೆ ಬರುತ್ತೆ, ಕೆಳಗಡೆ ಬರ್ತದೆ ಅಂತ. ಅಂದ್ರೆ ಫ್ಯಾಮಿಲಿಗಳು ಒಂದೊಂದು ಮಗುವನ್ನು ಮಾಡ್ತಾರೆ, ಒಂದೊಂದು ಮಗು, ಒಂದು ಎರಡೆರಡು ಮಕ್ಕಳಿಗೆ ಇದು ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಧಾರ್ಮಿಕ ನಾಯಕರು ಹೇಳಿದ್ರೆ ಅಂತ ತಿಳ್ಕೊಂಡು, ಯಾರದು ಎಜೆಂಡಾ ಇದೆ ಅಂತ ತಿಳ್ಕೊಂಡು ಯಾರು ಕೂಡ ಮಕ್ಕಳನ್ನು ಏನು ಹೊಂದ್ಲಿಕ್ಕೆ ಬಯಸುವುದಿಲ್ಲ. ಯಾಕಂದ್ರೆ ಧಾರ್ಮಿಕ ನಾಯಕರು ಭಾಷಣ ಮಾಡ್ತಾರೆ, ರಾಜಕೀಯ ನಾಯಕರು ಭಾಷಣ ಮಾಡ್ತಾರೆ, ಸಾಕುವುದು ನಾವಲ್ಲ. ಆರ್ಥಿಕ ವ್ಯವಸ್ಥೆ ಮಾಡಿಕೊಟ್ರೆ ನಾವಾದಾಗ ಅಲ್ಲ, 2060 ಆಗುವಾಗ ದೇಶದ ಜನಸಂಖ್ಯೆ ಇದೇ ರೀತಿಯಲ್ಲಿ ಈಗಿನ ಮಟ್ಟದಲ್ಲಿ ಹೋದ್ರೆ ಒಂದು 160 ಕೋಟಿ ಆಗುತ್ತೆ. ಹಾಗೆ ಕೋಟಿ ಆದಾಗ ಜಮೀನಿನ ಸಮಸ್ಯೆ ಎದುರಾಗಬಹುದು, ಉದ್ಯೋಗದ ಸಮಸ್ಯೆ ಎದುರಾಗಬಹುದು, ಆಹಾರದ ಸಮಸ್ಯೆ ಎದುರಾಗಬಹುದು. ಇವುಗಳನ್ನೆಲ್ಲ ಹೇಗೆ ನೀವು ಎದುರಿಸ್ತೀರಿ? ಹಾಗಿರುವಾಗ ನಿಯಂತ್ರಣ ಮಾಡಲೇಬೇಕು ಅಂತ ಹೇಳುವ ವಾದ ಕೂಡ ಇದೆ, ಏನು ಹೇಳ್ತೀರಿ? ಸರಿ, ನಾನು ಅದನ್ನ ಹೇಳಿದೆ ನಿಮಗೆ. ನಿಮಗೆ 75 ಯಾವಾಗ ನಮಗೆ ಫುಡ್ ಗ್ರೈನ್ ಇದು ಶಾರ್ಟೇಜ್ ಬಂತ, ಆಗ ಇದ್ದ ಜನಸಂಖ್ಯೆ ಎಷ್ಟು, ಭಾರತದ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಏನು ಡಿಫರೆನ್ಸ್ ಆಗಿಲ್ಲ. ಒಂದು ವೇಳೆ ಅಂಥದ್ದೇ ಬರಗಾಲ, ಅದು ಯಾರ ಕೈಯಲ್ಲಿಲ್ಲ, ಮಳೆ ಬರಿಸುವುದನ್ನು ಕಂಟ್ರೋಲ್ ಮಾಡೋದು ಯಾರ ಕೈಯಲ್ಲಿಲ್ಲ. ಈಗ ಸ್ವಲ್ಪ ಡ್ಯಾಮ್ಗಳಾಗಿದೆ, ನೀರನ್ನು ಶೇಖರಿಸಿಡುವಂಥ ವ್ಯವಸ್ಥೆಗಳು ನಮ್ಮಲ್ಲಿ ಉಂಟು. ಆದ ಕಾರಣ ನಮಗೆ ಇದು ಪೂರಕವಾಗಿ ಯೂಸ್ ಆಗಿರ್ಬೋದು, ಅಥವಾ ಡ್ರಿಪ್ ಇರಿಗೇಷನ್ ವಾಟ್ ಎವರ್ ಇಸ್ ನ್ಯೂ ಟೆಕ್ನಾಲಜಿ ಯೂಸ್ಕೊಂಡು ಮಾಡಿ ನಾವು ಕೃಷಿ ಮಾಡ್ತಾ ಇದ್ದೇವೆ. ಆದ ಕಾರಣ ನಮಗೆ ಇದರದ್ದು ಸಹಾಯ ಆಗಿರ್ಬೋದು. ಹೊರತು ಒಂದು ವೇಳೆ ಅಂಥ ಸಂದರ್ಭ ರಿಪೀಟ್ ಆದರೆ ಕ್ಷಾಮ ಬಂದು ಸಾಯೋದು ಒಳ್ಳೇದ, ಅಥವಾ ನಾವು ಅದಕ್ಕೋಸ್ಕರ ಈಗಲೇ ತಯಾರಾಗೋದು ಒಳ್ಳೇದ? ಏನು ಹೇಳ್ತೀರಿ? ಅಲ್ಲ, ಅದು ನಮ್ಮ ನಿಯಂತ್ರಣಗಳಲ್ಲಿ ಇರುವುದಿಲ್ಲ. ಈಗ ಕೊರೋನಾ ಬಂತು, ಈಗ ಏನಂತ ಹೇಳಿದ್ರೆ ನಾವು ಅದರ ಪೂರ್ವ ಅಥವಾ ಪಶ್ಚಾತ್ ಕಂಪನಗಳು ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. ಈಗ ಜನಸಂಖ್ಯೆಯ ಕುರಿತಾದ ವಿಚಾರ ಬಂದಾಗ ಇದನ್ನು ನಾನು ಒಪ್ಪುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ಬೇರೆ ಬೇರೆ ಒಂದು ಸಮಸ್ಯೆ ಬಂದಾಗ ಬೇರೆ 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 ಒಂದು ಆ್ಯಂಗಲ್ಸ್ ಇರ್ತದೆ. ಅದಕ್ಕೆ ಅದೇ ಬಹುಶಃ ನನ್ನ ಪ್ರಕಾರ ಹಾಗೆ ಆಗ್ತದೆ ಅನ್ನೋದು ನಂದೊಂದು ಅಭಿಪ್ರಾಯ. ಇದು ನಮ್ಮ ಇವರು ಕೆ ಜಾರ್ಜ್ ಅಂತ ಹೇಳಿ ವೆಸ್ಟರ್ನ್ ಅವರು ಇದು ಆಫ್ರಿಕಾದ ವಿಶ್ಲೇಷಣೆ ನಡೆಸುತ್ತಾ ಒಂದು ಹೇಳಿದರು. ಎಲ್ಲ ರಾಜಕೀಯ ಪಕ್ಷಗಳು ಹೀಗೆ ಮಾಡ್ತವೆ, ನಾನು ಮತ್ತು ಅವರು ಅಂತ. ಸಾಮಾನ್ಯವಾಗಿ ವಿಭಜನವಾದಿ ಸಿದ್ಧಾಂತದ ಆಧಾರದಲ್ಲಿ ರಾಜಕೀಯಗಳು ನಡೆಯುತ್ತೆ, ಮತ್ತು ಅಂಥ ರಾಜಕೀಯಗಳಿಂದ ಅನೇಕ ಸಂದರ್ಭಗಳಲ್ಲಿ ಲಾಭ ಪಡೆಯುತ್ತಾರೆ. ಯಹೂದಿಗಳು ಮತ್ತು ಜರ್ಮನಿಯರು, ಟುಟ್ಸುಗಳು ಮತ್ತು ಏನು ಹುತಿಗಳು, ಹೀಗೆ ವಿಭಜನೆ ಮಾಡ್ತಾರೆ ಎಲ್ಲ ಕಡೆಯಲ್ಲಿ. ಅದಕ್ಕೆ ಇರುವ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ ಅಲ್ಪಸಂಖ್ಯಾತರನ್ನು ಅವರು ತೋರಿಸುವುದು. ಅಲ್ಲಿ ಎಲ್ಲ ಯಾವ ಸಂಖ್ಯೆ ಕಡಿಮೆ ಇದೆಯೋ ಅಲ್ಲಿ ಜನಾಂಗೀಯವಾದಿ ಜನಾಂಗವಾಗಿ ಅಥವಾ ಧಾರ್ಮಿಕವಾಗಿ ಅವರನ್ನು ಒತ್ತುವುದಕ್ಕೆ ಒಂದು ಸೈಡ್ಗೆ ಮಾಡುವುದಕ್ಕಾಗಿ ಇಂಥ ವಿಭಜನೆಗಳನ್ನು ಮಾಡ್ತಾರೆ, ಮತ್ತು ಬೇರೆ ಬೇರೆ ಏನು ಉದ್ದೇಶದ ನೀತಿಗಳನ್ನು ತರ್ತಾರೆ ಅಂತ ಹೇಳಿ. ಅಂದರೆ ಅದು ಭಾರತದ ರಾಜಕಾರಣದಲ್ಲಿ ಬಹುಶಃ ನನಗೆ ಅನಿಸ್ತದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕಾಲಘಟ್ಟದ ನಂತರ ಭಾರತದ ರಾಜಕಾರಣದ ಹೆಚ್ಚು ಕಡಿಮೆ ಇದೇ ಚಾಳಿ. ಏನಂತ ಹೇಳಿದ್ರೆ ಒಂದು ಮುಸಲ್ಮಾನರನ್ನು ದೊಡ್ಡ ಮಟ್ಟದಲ್ಲಿ ಒಂದು ಭಯಂಕರವಾಗಿ ಚಿತ್ರಿಸುವುದು, ಅಥವಾ ಕೆಲವೊಂದು ಮುಸಲ್ಮಾನರು ಮತ್ತು ಹಿಂದೂಗಳ ನಡುವೆ ಇರುವ ಕೆಲವೊಂದು ಏನು ಅಪನಂಬಿಕೆಗಳ ವಿಚಾರಗಳನ್ನು ತಂದು ಗಲಾಟೆ ಮಾಡಿಸುವುದು, ಮತ್ತು ಯಾವತ್ತೂ ಕೂಡ ಇತಿಹಾಸದ ಘಟನೆಗಳನ್ನು ಎಷ್ಟೋ ಸಾವಿರ ವರ್ಷಗಳ ಹಿಂದೆ 100 ವರ್ಷಗಳ ಹಿಂದೆ ನಡೆದಿರತಕ್ಕಂಥ ಇತಿಹಾಸದ ಘಟನೆಗಳನ್ನು, ಮತ್ತು ಯಾರೇ ಒಬ್ಬ ರಾಜ ಮಾಡಿದ ದಾಳಿಗಳನ್ನು, ಯಾವುದೋ ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು, ಯಾವ ಗಜ್ವಾ ಹಿಂದ್ ಅಂತ ಒಂದು ರಾಜಕೀಯ ಸ್ಟೇಟ್ಮೆಂಟ್ ಇದೆ, ಅಂತಹ ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ತಂದು ಸಮಾಜವನ್ನು ಒಡಿತಕ್ಕಂಥದ್ದು ಇದೆಲ್ಲ ಮಾಡಿಕೊಂಡು ಬಂದಿರೋದ್ರಿಂದಲೇ ಭಾರತದ ಸುಮಾರು, ನಾನು ಹೇಳಿದ್ದಲ್ಲ ಮೊದಲೇ, 60-70% ರಾಜಕಾರಣಿಗಳು ಇವತ್ತು ರಾಜಕಾರಣಿಗಳಾಗಿ ಮುಂಚೂಣಿಯಲ್ಲಿರುವುದು ಈ ಕಾರಣಕ್ಕೋಸ್ಕರ. ಅದರ ಧರ್ಮದ ಬದಲಿಗೆ ಅಭಿವೃದ್ಧಿ ರಾಜಕಾರಣ ಆಗಿದ್ರೆ ಇವತ್ತು ಭಾರತದ ಪಾರ್ಲಿಮೆಂಟ್ನಲ್ಲಿ ಇರುವ ಮುಖಗಳು ಬೇರೆ ಆಗಿರ್ತದೆ. ಯಾಕಂದ್ರೆ ಅಭಿವೃದ್ಧಿ ಮಾಡುವುದು ಮತ್ತು ಜನರಿಗೆ ತನ್ನ ಕಾರ್ಯಕ್ರಮಗಳ ಮೂಲಕ ತಲುಪುವುದು ಒಬ್ಬ ಮುಸ್ತದ್ದಿ ರಾಜಕಾರಣಿಯಿಂದ ಮಾತ್ರ ಸಾಧ್ಯ. ಈಗ ಭಾಷಣ ಈಗ ನಾನು ಮಾಡ್ತೇನೆ, ನಾನು ಮಾಡಿ ನಾಳೆ ಒಂದು ಧರ್ಮಕ್ಕೆ ಬೈದ್ರೆ ದೊಡ್ಡ ಲೀಡರ್ ಆಗಲೂಬಹುದು, ಹೇಳಲಿಕ್ಕಿಲ್ಲ. ಆದರೆ ಅದು ನಿಜವಾದ ರಾಜಕಾರಣ ಅಲ್ಲ, ಅದು ನಿಜವಾದ ದೇಶದ್ರೋಹ. ಧರ್ಮದ ಆಧಾರದ ಮೇಲೆ ಒಂದು ದೇಶದ ಸಮುದಾಯವನ್ನು ಒಂದು ಏನು ಹೇಳ್ತೇವೆ ಒಂದು ವಸುದೈವ ಕುಟುಂಬಕ್ಕೆ ಎನ್ನುವ ಒಂದು ಪರಿಪೂರ್ಣ ಪರಿಕಲ್ಪನೆಯವರು ನಾವು, ಒಂದು ದೇಶದಲ್ಲಿರುವ ಒಂದು ಸಮುದಾಯವನ್ನು ರಾಜಕೀಯ ಆಧಾರದ ಮೇಲೆ ಒಂದು ಆರೋಪ ಹೊರಿಸುವುದು, ಪೂರ್ವಾಗ್ರಹ ಪೀಡಿತವಾಗಿ ವರ್ತಿಸುವುದು, ಇದಕ್ಕಿಂತ ದೊಡ್ಡ ದೇಶದ್ರೋಹ ಮತ್ತೊಂದಿಲ್ಲ. ಅಭಿವೃದ್ಧಿಯ ಹೆಸರಲ್ಲಿ ಯಾರಾದರೂ ರಾಜಕಾರಣ ಮಾಡ್ತಿದ್ರೆ ನಮ್ಮ ಪಾರ್ಲಿಮೆಂಟ್ನಲ್ಲಿ ಇರುವ ಮುಖಗಳಲ್ಲಿ ಬಹುತೇಕ ಮುಖಗಳು ಇವತ್ತು ಇರ್ತಿರ್ಲಿಲ್ಲ. ನಾನು ಅದನ್ನು ಪೂರ್ಣ ಒಪ್ತೇನೆ ಅಂತ. ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಅಲ್ಲ. ನೀವು ವಿಶ್ಲೇಷಣೆ ಮಾಡಿದ್ರೆ ಎಲ್ಲಿಂದ ಮಾಡಿದ್ರಿ? ಯುರೋಪಿಂದ ಮಾಡಿದ್ರಿ, ಜರ್ಮನಿಂದ, ಯಹೂದಿಗಳ ಮತ್ತು ಜರ್ಮನಿಯರಗಳ ಮಾಡಿದ್ರಿ, ಆಫ್ರಿಕಾದಿಂದ ಮಾಡಿದಿರಿ. ಇವತ್ತು ಪ್ರಪಂಚದ ಯಾವ ರಾಷ್ಟ್ರದಲ್ಲಿ ಆದರೂ ಎರಡು ಪಂಗಡ ಇಲ್ಲದ ರಾಷ್ಟ್ರ ಉಂಟ? ಎರಡು ಪಂಗಡ ಇಲ್ಲದ ರಾಷ್ಟ್ರ, ಅದು ಧರ್ಮದಲ್ಲಿ ಆಗಿರ್ಬೋದು ಅಥವಾ ಧರ್ಮದ ಒಳಗೆ ಆಗಿರ್ಬೋದು. ಇಸ್ಲಾಂ ಬರೋ ಮೊದಲು ಭಾರತದಲ್ಲಿ ಏನಿತ್ತು? ಯಾಕೆ 500 ರಾಷ್ಟ್ರ ರಾಜ್ಯಗಳಿದ್ರು?
ಯಾಕೆ ದಲಿತರು ಬ್ರಾಹ್ಮಣರು ಶೂದ್ರರು ಅಂತ ಆಗಿತ್ತು. ಇದು ಮಾನವ ಸಹಜ ಗುಣ ಅಂತ ನನ್ನ ವಿಶ್ಲೇಷಣೆ. ಮಾನವ ಡಿವೈಡ್ ಮಾಡಿಯೇ ಎರಡು ಗುಂಪಾಗಿ ಮಾಡಿದ್ರೆ ಒಬ್ರು ವಿಶ್ಲೇಷಣೆ ಮಾಡಿದ್ರೆ ಏನ್ ಹೇಳಿದ್ರು ಅಂದ್ರೆ, ಯುರೋಪ್ನ ಒಂದು ರಾಷ್ಟ್ರದಲ್ಲಿ ಎಲ್ಲರ ಕ್ಯಾಥೋಲಿಕ್ಸ್ ಅಂತೆ. ಲಾಸ್ಟ್ ಅವ್ರು ಡಿವೈಡೆಡ್ ಅದು ಯಾವ ರೀತಿ ಅಂದ್ರೆ ಫುಟ್ಬಾಲ್ ಟೀಮ್ನ ಪರವಾಗಿ ಡಿವೈಡ್ ಆದ್ರಂತೆ. ಅಂದ್ರೆ ಅಂತದ್ದು ಇರ್ಲೇಬೇಕಾಗುತ್ತೆ ಅಂತ. ನಾವು ಲಾಸ್ಟ್ ಏನಾಗ್ಲಿಲ್ಲ ಅಂದ್ರೂ ಕೂಡ ಸಿನಿಮಾ ಹೀರೋನ ಹಿಂದೆ ಡಿವೈಡ್ ಆಗ್ತೇವೆ, ಫುಟ್ಬಾಲ್ ಟೀಮ್ನ ಹಿಂದೆ ಡಿವೈಡ್ ಆಗ್ತೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಷ್ಟ್ರಗಳಲ್ಲಿ ಇದು ಸಾಮಾನ್ಯ. ಆದರೆ ವ್ಯತ್ಯಾಸ ಏನು ಬರ್ತದೆ ಅಂದ್ರೆ ಧರ್ಮದ ವಿಚಾರದಲ್ಲಿ ಇಲ್ಲಿ ಏನಾಗ್ತದೆ, ಪರವಾದ ವಿರೋಧವಾದ ಪಕ್ಷಗಳು, ಸಿದ್ಧಾಂತಗಳು, ವೈಚಾರಿಕತೆಗಳು ಎಲ್ಲ ಜಗತ್ತಿನ ಎಲ್ಲ ಕಡೆ ಇದೆ, ಸಾರ್ವಕಾಲಿಕವಾಗಿದೆ. ಯಾವತ್ತು ಮನುಷ್ಯ ಭೂಮಿಯ ಮೇಲೆ ಹುಟ್ಟಿದ್ನೋ ಆವತ್ತಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ವೈಚಾರಿಕತೆಯ ಮೇಲೆ ಬೇರೆ ಬೇರೆ ವಿಚಾರಗಳ ಮೇಲೆ ಭಿನ್ನತೆಯನ್ನು ತಾಳಿದ್ದಾನೆ. ಆದರೆ ಇಲ್ಲಿ ನಮಗೆ ಸಮಸ್ಯೆ ಎಲ್ಲಿ ಬರ್ತಾ ಇದೆ ಇರುವುದಂತ ಹೇಳಿದರೆ ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡಿದಾಗ. ಈಗ ರಾಜಕೀಯದಲ್ಲಿ ಧರ್ಮ ಇರಬೇಕು ಬಿಟ್ಟರೆ ಧರ್ಮದಲ್ಲಿ ರಾಜಕೀಯ ಇರಬಾರ್ದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಧರ್ಮದಲ್ಲಿ ರಾಜಕೀಯ ಬರ್ತಾ ಇದೆ. ಅದೇನಾಗ್ತಾ ಇದೆ, ಈಗ ಉದಾಹರಣೆಗೆ ಕೆಲವೊಂದು ಕಾನೂನುಗಳು ಮಾಡಿದಾಗ ಅದು ಒಂದು ವರ್ಗದ ಮೇಲೆ ಒಂದು ಕೇಂದ್ರೀಕರಿಸಿಕೊಂಡು ಮಾಡುವುದು, ಒಂದು ವರ್ಗಕ್ಕೆ ಸ್ವಲ್ಪ ಏನೋ ಒಂದು ಏನಾಗ್ತದೆ ಹಿಂಸಾತ್ಮಕ ವರ್ಗ ಅಂತಕ್ಕಂಥ ಒಂದು ಹಣೆಪಟ್ಟಿ ಕೊಡುವುದು, ಮತ್ತು ಅದಕ್ಕೆ ತಕ್ಕಾದ ಪ್ರಕ್ರಿಯೆಗಳನ್ನು ಮಾಡೋದು, ಅದು ಕೂಡ ಚುನಾವಣೆಯ ಸ್ವಲ್ಪ ಪೂರ್ವದಲ್ಲಿ ಮಾಡತಕ್ಕಂಥದ್ದು. ಇವತ್ತು ನೀವು ಭಾರತದ ರಾಜಕಾರಣದಲ್ಲಿ ಮುಸ್ಲಿಂ ಎನ್ನುವ ಪದಗಳು ಮತ್ತು ಕೆಲವೊಂದು ಅದಕ್ಕೆ ಸಂಬಂಧಪಟ್ಟ ಪದಗಳು ಬರದೇ ಇದ್ರೆ, ಜಿಹಾದ್ಗಳು ಇಂಥ ಪದಗಳು ಬರದೇ ಇದ್ರೆ ಬಹುಶಃ ರಾಜಕೀಯ ಚಿತ್ರಣ ಬೇರೆ ಇರ್ತದೆ. ಇದನ್ನ ನಾವು ಗಮನಿಸಬೇಕು. ಯಾಕಂದ್ರೆ ಮತ್ತು ಚುನಾವಣಾ ಭಾಷಣ ಅದು ಭಾಷಣವೇ ಆಗುವುದಿಲ್ಲ, ಅದು ಧರ್ಮದ ವಿರುದ್ಧವೇ ಹೆಚ್ಚು ಕಡಿಮೆ ಅವರು ಇವರು ಅಂತ ಹೇಳುವುದಿಲ್ಲ ಸರ್. ನಾನು ಏನಂದ್ರೆ ಬರೀ ಬಹಳಷ್ಟು ಮುಸಲ್ಮಾನ ರಾಜಕಾರಣಿಗಳು ಇದನ್ನು ಮಾಡ್ತಾರೆ ನಾವು ಅಂತ. ಯಾಕಂದ್ರೆ ಅದು ರಾಜಕಾರಣದ ಒಂದು ದೊಡ್ಡ ಒಂದು ರೀತಿ ಏನ್ ಹೇಳ್ತೇವೆ, ಒಂದು ಚಾಳಿಯಾಗಿ ಬೆಳೆದು ಬಿಟ್ಟಿದೆ. ಅದು ಯಾವ ರೀತಿ ಟರ್ನ್ ಇಟ್ಕೊಂಡು ಬಂತಂದ್ರೆ, ಮೊದಲು ಮುಸಲ್ಮಾನರ ಓಲೈಕೆ ರಾಜಕಾರಣ ಆಗಿತ್ತು ಕಾಂಗ್ರೆಸ್ನವರಿಗೆ, ಬಿ ಎಸ್ ಪಿಗೆ, ಎಲ್ಲ ಪಕ್ಷಗಳಿಗೆ. ಇನ್ನೇ ಬಿ ಎಸ್ ಪಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವೇ ರಾಮ ಮಂದಿರ ಆದಷ್ಟು ಬೇಗ ಮಾಡ್ತೇವೆ ಅಂತ. ಅಂದ್ರೆ ಯಾವ ಕಡೆ ವೇವ್ ಹೋಗುತ್ತೆ ಆ ಕಡೆ ರಾಜಕಾರಣಿಗಳು ಕೂಡ ತಿರುಗ್ತಾರೆ. ನಾಳೆ ಇನ್ನೊಂದು ಏನಾದ್ರು ಇದ್ರೆ, ಈಗ ಬಹುಶಃ ಉತ್ತರ ಪ್ರದೇಶದಲ್ಲಿ ನೆಕ್ಸ್ಟ್ ಬರುವುದು ಬ್ರಾಹ್ಮಣ ಇದರದ್ದು ಟಾಪಿಕ್ ಬರುತ್ತೆ. ಉತ್ತರ ಪ್ರದೇಶ ಎಲೆಕ್ಷನ್ ಈಗಲೇ ಸ್ವಲ್ಪ ಉಂಟು, ಶುರುವಾಗಿದೆ. ಈಗ ಹಿಂದುತ್ವ ಮುಗಿತ ಬಂತು, ನೆಕ್ಸ್ಟ್ ಬರ್ತಾ ಇದೆ ಬ್ರಾಹ್ಮಣರಿಗೆ ಬೆಂಬಲ ಕೊಡುವವರು ಬೇಕು ಅಂತ. ಆಗ ಎಲ್ಲ ಪಕ್ಷಗಳು ಅಲ್ಲಿಗೆ ಹೋಗುತ್ತೆ, ಬ್ರಾಹ್ಮಣರ ಸುತ್ತ ಮಾತು ಇದು ಚರ್ಚೆ ಶುರು ಮಾಡುತ್ತೆ, ಅಲ್ಲಿ ಓಲೈಕೆ ಶುರು ಆಗುತ್ತೆ. ಅವ್ರದ್ದು ಡಿಸಿಸಿ ಓಟ್ ಬ್ರಾಹ್ಮಣರದ್ದು ಉತ್ತರ ಪ್ರದೇಶದಲ್ಲಿ ಆಗುವಾಗ ಅಲ್ಲಿಗೆ ಹೋಗುತ್ತೆ. ಅಸ ಸುದ್ದಿ ಓಯಸಿ ಅವರು ಅಲ್ಲಿಗೆ ಹೋದ್ರು ನಾನು ಸಂಶಯ ಆಶ್ಚರ್ಯ ಪಡಬೇಕಾದಂತ ಏನು ಸಂಗತಿಗಳಲ್ಲ. ಅವರು ಇದು ಸಾಮಾನ್ಯ ಸಂಗತಿ ರಾಜಕಾರಣದಲ್ಲಿ. ಇದರ ಜೊತೆ ನಾವು ಯಾವ ರೀತಿ ಬಾಕಿದನ್ನು ಮಾಡಬಹುದು, ಡೆವಲಪ್ಮೆಂಟ್ ಮಾಡುವುದಾದ್ರ, ನಾನು ಸತ್ಯ ಒಂದು ಹೇಳ್ತೇನೆ. ಈಗ ಬಿಜೆಪಿ ಹಿಂದೂ ಪಕ್ಷ ಅಂತ ಹೇಳ್ತೇವೆ, ಅಧಿಕಾರಕ್ಕೆ ಬಂದ ನಂತರ ನಿನ್ನೆ ಒಂದು ಭಟ್ಕಳದಲ್ಲಿ ಅದೊಂದು ರೇಪ್ನ ವಿಷಯದಲ್ಲಿ ಒಂದು ಸ್ಥಳೀಯ ಮಾಧ್ಯಮಗಳು ಅದನ್ನು ಇದು ಮಾಡ್ತಾ ಇದ್ರು. 2011 ಯಾವಾಗ ಬಿಜೆಪಿ ಸರ್ಕಾರ ಇತ್ತ ಆಗಲ್ಲೇ ಯಾರೋ ಒಂದು ಬೇರೆ ಧರ್ಮದ ಮಾಡಿದ ಇದಕ್ಕೆ ಒಬ್ಬ ಆಕೆಯ ಮನೆಯ ಒಬ್ಬನನ್ನು ಕೊಂಡೋಗಿ ಫಿಕ್ಸ್ ಮಾಡಿದ್ರು. ಇವತ್ತು ಜೈಲಿಂದ ತೀರ್ಪು ಬಂದಿದೆ ಅವಲ್ಲ ಅಂತ ಬಂದಿದೆ. ಎಲ್ಲ ಪಕ್ಷಗಳಾಗಿರ್ಲಿ, ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗ್ಲಿ, ನಾಳೆ ಇನ್ನೊಂದು ಬಂದ್ರೆ ಆಗಿರ್ಲಿ, ಅಧಿಕಾರಕ್ಕೆ ಬರ್ಲಿಕ್ಕೆ ಮಾತ್ರ ಅವ್ರಿಗೆ ಧರ್ಮ. ಅಧಿಕಾರಕ್ಕೆ ಬಂದ ನಂತರ ಧರ್ಮ ನೋಡಿದ್ ನನಗಂತೂ ಗೊತ್ತಿಲ್ಲ. ನಿಜವಾಗಿ ಕೊನೆಯದಾಗಿ ನೀವು ಹೇಳಿ. ಅದೇ, ಧರ್ಮದಲ್ಲಿ ಯಾವ ಸಮಸ್ಯೆ ಇಲ್ಲ. ನಾನು ಹೇಳ್ತೇನೆ, ಭಾರತದ ರಾಜಕಾರಣ ಹೇಗೆ ಇಲ್ಲ, ಭಾರತದ ರಾಜಕಾರಣ ಈಗ ಹೋಗುತ್ತಾ ಇರೋ ರೀತಿ ನೋಡಿ ಸ್ವಲ್ಪ ಭ್ರಮ ನಿರಸನ ಆಗುತ್ತೆ ಎಲ್ಲರಿಗೂ ಆಗ್ತದೆ. ಯಾಕಂತ ಹೇಳಿದ್ರೆ ಧರ್ಮ ಬಿಟ್ಟು ಬೇರೆ ಇಲ್ಲ. ಆದರೆ ಭಾರತೀಯ ಸಮಾಜ ಹಾಗಿಲ್ಲ. ಭಾರತೀಯ ಸಮಾಜ, ನಾನು ಅತ್ಯಂತ ಗಟ್ಟಿ ಶಬ್ದದಲ್ಲಿ ಹೇಳ್ತೇನೆ, ಹಿಂದೂ ಸಮುದಾಯ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶಾಂತಿಯುತ ಸಮುದಾಯ. ಇದರ ಬಗ್ಗೆ ಯಾರಿಗೂ ಯಾವ ಅನುಮಾನವೂ ಬೇಡ. ಇನ್ನೊಂದು ವಿಚಾರ ಅಂತ ಏನಂತ ಹೇಳಿದ್ರೆ, ಪ್ರಪಂಚದಲ್ಲಿ ಹಿಂದೂಗಳು ಮುಸಲ್ಮಾನರು ಅನ್ಯೋನ್ಯವಾಗಿದ್ದಷ್ಟು ಯಾವ ಸಮುದಾಯವೂ ಅಷ್ಟು ಅನ್ಯೋನ್ಯವಾಗಿಲ್ಲ. ಯಾವುದೇ ವ್ಯಾವಹಾರಿಕವಾಗಲಿ, ಸಾಮಾಜಿಕವಾಗಲಿ, ಅಥವಾ ರಾಜಕೀಯವಾಗಲಿ, ಎಲ್ಲ ರೀತಿಯ ಸಂಬಂಧಗಳೆಂದು ಹಿಂದೂ ಮುಸಲ್ಮಾನರು ಇರುವಷ್ಟು ಪ್ರಬುದ್ಧವಾಗಿ ಒಂದು ಏನು ಹೇಳ್ತೇವೆ ಒಂದು ನಿರಂತರವಾಗಿರುವಷ್ಟು ಯಾವ ಸಮುದಾಯಗಳು ಇಲ್ಲ. ಆದರೆ ರಾಜಕಾರಣ ಅದ್ರ ಮಧ್ಯೆ ಗೋಡೆ ಕಟ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಬೇಸರ ಇದೆ. ಅದು ಯಾಕೆ ರಾಜಕಾರಣ ಹಾಗೆ ಮಾಡ್ತದೆ ಅಂತ ಹೇಳಿದರೆ, ಈ ಏನು ಹೇಳ್ತೇವೆ ಕೆಲವು ರಾಜಕೀಯವಾದ ಈ ಇಂಥ ಎಜೆಂಡಾಗಳಿಗೆ, ಇಂಥ ಒಂದು ಪರೋಕ್ಷ ಎಜೆಂಡಾಗಳಿಗೆ ಸಮಾಜವು ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ಪಂದಿಸ್ತದೋ
ಎಂತಕ್ಕಂತ ಒಂದು ಅನುಮಾನ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಂದನೆ ಆಗದ ಹಾಗೆ ಮಾಡಲಿಕ್ಕೆ ಏನು ಕಾರ್ಯಕ್ರಮ ನಡೀತಾ ಇಲ್ಲವಲ್ಲ ಅಥವಾ ಕೆಲವೊಂದು ವರ್ಗಗಳು ರಾಜಕೀಯ ಪ್ರಾತಿನಿಧ್ಯವನ್ನು ಪಡಿತಾ ಇಲ್ಲವಲ್ಲ ಏನೋ ಒಂದು ಸ್ವಲ್ಪ ಶೋಷಣೆ ಆಗ್ತಾ ಇದೆ ಅಂತಕ್ಕಂತ ಒಂದು ಭಾವನೆ ಮನಸ್ಸಿನಲ್ಲಿದೆ ಸರ್ ಕೊನೆಯದಾಗಿ ಹೇಳಿ ಮಾನವ ಸ್ನೇಹ ಜೀವಿ ಯಾರು ಇರಲಿ ಇವತ್ತು ಕೂಡ ನಾವು ಭಾರತದಲ್ಲಿ ಓಪನ್ ಆಗಿ ಮಾತಾಡೋ ಹಿಂದು ಮುಸ್ಲಿಂ ತುಂಬಾ ಒಂದು ಡಿವೈಡ್ ಆಗಿದ್ದೇವೆ ಅದರಲ್ಲಿ ಎರಡು ಮಾತಿಲ್ಲ ಒಂದು ಬೆರಳೆಣಿಕೆಯಷ್ಟು ಜನಗಳು ಯಾವ್ದಾದ್ರು ಒಂದು ರೀತಿಯಲ್ಲಿ ಒಗ್ಗಟ್ಟಾಗಿದ್ದಾರೆ ಬಿಟ್ಟರೆ ನಾವು ಆಲ್ರೆಡಿ ಡಿವೈಡ್ ಆಗಿದ್ದೇವೆ ಆದರೂ ಕೂಡ ಇವತ್ತು ಮಾರ್ಗದಲ್ಲಿ ಆಕ್ಸಿಡೆಂಟ್ ಆದಾಗ ಯಾರಿಗಾದರೂ ರಕ್ತ ಬೇಕಾದಾಗ ಮಾನವೀಯ ಮೌಲ್ಯಗಳನ್ನು ಎಲ್ಲಿ ಮೆರೆಯಬೇಕು ಆಗ ಧರ್ಮಾಧಾರಿತವಾಗಿ ಹಿಂದೂಗಳು ಮುಸ್ಲಿಮರಿಗೆ ಮುಸಲ್ಮಾನ ಹಿಂದೂಗಳಿಗೆ ಹೆಲ್ಪ್ ಮಾಡ್ತಾರೆ ಅದು ಉಂಟು ಮಾನವೀಯ ಮೌಲ್ಯಗಳು ಪ್ರತಿಯೊಬ್ಬರಲ್ಲಿ ನಮ್ಮಲ್ಲಿ ಉಂಟು ಡಿವೈಡ್ ಆಗಿದ್ದೇವೆ ಸೇರ್ಬಹುದಾ ಸೇರಬಾರದ ಅದು ಬೇರೆ ಸಂಗತಿ ಅದು ಧರ್ಮದ ವಿಶ್ಲೇಷಣೆಗಳಾಗಬೇಕು ನಮ್ಮ ಎಲ್ಲರ ಜೀವನಗಳು ಧರ್ಮದ ಆಧಾರದಲ್ಲಿ ನಡೀತಾ ಉಂಟು ಈಗ ಡಿವೈಡ್ ಆದದ್ದು ಧರ್ಮದ ಆಧಾರದಲ್ಲಿ ನೂರಕ್ಕೆ ನೂರು ನಾವು ಆಚರಣೆ ಮಾಡುವ ವಿಧಾನಗಳಿಂದ ನಾವು ರಾಜಕೀಯ ಕಾರಣ ಅಲ್ಲ ಅಂತ ಹೇಳ್ತೀರಿ ರಾಜಕೀಯದವರು ಏನು ಮಾಡ್ಲಿಕ್ಕೆ ಸರ್ ಇವರು ಹೇಳಿದಾಗೆ ಒಮ್ಮೆ ಓಟು ತೆಗೊಂಡು ಹೋದ ನಂತರ ಕೂಡ ಆಗ ಮಾಡಿದ ಗಾಯ ಬಹಳ ದೊಡ್ಡದಿರುತ್ತದೆ ಅಂತ ಎಷ್ಟು ಇರ್ಬೋದು ನಾವು ಸರಿ ಇದ್ರೆ ಎಷ್ಟು ಇರ್ಬೋದು ಆ ಒಬ್ಬ ಆಕ್ಸಿಡೆಂಟ್ ಆದಾಗ ಈಗ ನನಗೆ ಒಂದು ರೋಡ್ ಸೈಡ್ ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಅಂತ ಹೇಳುವ ಕಾಂಗ್ರೆಸ್ನವ ಇರಲಿ ಅಥವಾ ಕೆ ಎಫ್ ಡಿ ಅವನು ಇರಲಿ ನೋಡಿ ಕೂತ್ಕೊಳ್ತಾನ ಅವಾಗ ಬಿ ಜೆ ಪಿ ಅಂತ ನೋಡಿ ಕೂತ್ಕೊಳ್ತಾನ ಅವನಿಗೆ ಗಾಯ ರಾಜಕೀಯ ಗಾಯವಾಗಿದ್ರೆ ಮಾನವೀಯ ಮೌಲ್ಯಗಳು ಸಹಜವಾಗಿ ನಮ್ಮ ರಕ್ತದಲ್ಲಿ ಉಂಟು ಪ್ರತಿಯೊಬ್ಬರ ರಕ್ತದಲ್ಲಿ ಉಂಟು ಅದು ಬಿ ಜೆ ಪಿ ಅವರ್ ಇರಲಿ ಆರ್ ಎಸ್ ಎಸ್ ನವರ್ ಇರಲಿ ಕೆ ಎಫ್ ಡಿ ಅವರ್ಲಿ ಎಸ್ ಡಿ ಪಿ ಅವರ್ಲಿ ಕಾಂಗ್ರೆಸ್ ಡಿವೈಡ್ ಆದವರನ್ನು ಒಟ್ಟು ಸೇರಿಸುವುದು ಹೇಗೆ ಅಂತ ಸಾಧ್ಯ ಇಲ್ಲ ನಾವು ನಮ್ಮ ಧರ್ಮದಲ್ಲಿ ಇರುವಂತ ಭಿನ್ನ ಅಭಿಪ್ರಾಯಗಳುಂಟು ನಿಮಗೆ ಇದು ಒಪ್ಪಿಗೆ ನಮಗೆ ಇದು ಒಪ್ಪಿಗೆ ಇಲ್ಲ ಅದರ ಮಧ್ಯೆ ಯಾವಾಗ ಒಂದು ಹೊಂದಾಣಿಕೆ ಬರುತ್ತೆ ಇಲ್ಲ ಇದು ನಿಮಗೂ ಒಪ್ಪಿಗೆ ನಮಗೂ ಒಪ್ಪಿಗೆ ಅಥವಾ ಇದನ್ನು ಈ ರೀತಿ ಮಾಡುವಂತ ಒಂದು ಒಪ್ಪಿಗೆ ಬಂದ ಎರಡು ಒಪ್ಪಿಗೆ ಆದ್ರೆ ಎರಡೆರಡು ಧರ್ಮ ಯಾಕೆ ಸರ್ ಒಂದೇ ಧರ್ಮ ಇರಲ್ವಾ ಅಷ್ಟೇ ಅಲ್ಲಿಗೆ ಮುಗಿತು ನಾನು ಆನ್ಸರ್ ನೀವೇ ಕೊಟ್ರಿ ನಿಮ್ಮ ಕ್ವೆಶ್ಚನ್ ಅಲ್ಲ ಧರ್ಮದ ಕಾರಣ ಅಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದಕ್ಕೆ ಧರ್ಮ ಕಾರಣ ಅಲ್ಲ ಧರ್ಮವನ್ನು ಎದುರು ತರ್ತಾ ಇದ್ದಾರೆ ಧರ್ಮ ಈ ಎರಡು ಧರ್ಮಗಳು ಇದ್ದುಕೊಂಡೇ ಸಾವಿರಾರು ವರ್ಷಗಳವರೆಗೆ ನಾವು ಇಲ್ಲಿ ಬದುಕಿದ್ದೇವೆ ಸಮಸ್ಯೆ ಆಗಿಲ್ಲ ಸುಮ್ಮನೆ ನಾನು ಅದನ್ನು ಒಪ್ಪಿದ್ರೆ ಯಾಕೆಂದ್ರೆ ಎಸ್ ಹೇಳಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆ ಮಾಡಿ ಪಕ್ಷವನ್ನು ಬಿಡಿ ಧರ್ಮವನ್ನು ಹೇಳಿ ಸರ್ ಇಲ್ಲಿ ಒಂದು ಪ್ರಶ್ನೆ ಉಂಟು ಅಲ್ಪಸಂಖ್ಯಾತರ ಓಲೈಕೆ ನೋಡಿ ಅಲ್ಪಸಂಖ್ಯಾತರು 10-12% ಇರೋದು ಮುಸ್ಲಿಂ ಪೋಲ್ ಮುಸ್ಲಿಂ ಮತದಾನ ಪ್ರಮಾಣ ಭಾರತದಲ್ಲಿ 50% ದಲಿತರಿಗಿಂತ ಕಡಿಮೆ ಇರೋದು ಹಾಗಿದ್ದ ಮೇಲೆ ನೋಡಿ ಈಗ 13% ಈಗಿನ ಸೆನ್ಸಸ್ ಪ್ರಕಾರ ಇದು 13% ಜನರಲ್ಲಿ 50% ಕಡಿಮೆ ಆದರೆ 7% ಓಟ್ ಹಾಕ್ತದೆ ಮುಸ್ಲಿಮರದ್ದು 7% ಜನ ಓಟ್ ಹಾಕಿ ದೇಶದ ರಾಜಕೀಯ ನಕಾಶೆಯನ್ನು ಬದಲಿಸಲಿಕ್ಕೆ ಸಾಧ್ಯವಾ ಇಲ್ಲ ಸಾಧ್ಯ ಇಲ್ಲ ಬಟ್ ಹೇಗೆ ಸಾಧ್ಯ ಆಗ ಕೂಡ ನೀವು ಹೇಳಿದಕ್ಕೆ ನಾನು ರಾಜಕಾರಣಿಗಳು ಮಾಡಿದಂತ ಹೇಳಿದಕ್ಕೆ ನಾನು ಆ ರೀತಿ ಮಾಡಿದ್ರು ಓಲೈಕೆ ಮಾಡಿದ್ರು ಕೂಡ ಬಹುಸಂಖ್ಯಾತರು ಕಾಂಗ್ರೆಸ್ ಬಿಟ್ಟಿಲ್ಲ ಯಾವಾಗ ಬಿಟ್ಟರು ಬಹುಸಂಖ್ಯಾತರು ಕಾಂಗ್ರೆಸ್ ಅನ್ನು ಯಾವಾಗ ಬಿಟ್ಟರು 2004 2014 ನಡೆದಂತ ಕರಪ್ಷನ್ ಆಧಾರದ ಮೇಲೆ ಅವರು ಅಲ್ಲಿಂದ ಇಲ್ಲಿಗೆ ಬಂದರು ಇದು ಧರ್ಮ ನೀವು ಯಾವುದು ಪಾಲಿಟಿಕ್ಸ್ ಅಲ್ಲಿ ಉಪಯೋಗಿಸ್ತಾ ಇದೆ ಅಂತ ಹೇಳಿ ಅದು ಒಂದು ಜಸ್ಟ್ ಐಸ್ ಐಸ್ ಆನ್ ದ ಟಿಪ್ ಬರ್ಗ್ ಅಂತ ಹೇಳ್ತೇವೆ ಹಾಗೆ ಸ್ವಲ್ಪ ಅಥವಾ ಹೊರತು ಇದು ಧಾರ್ಮಿಕ ಆಚರಣೆಯ ಭಿನ್ನತೆಗಳೇ ಡಿವೈಡ್ಗೆ ಕಾರಣ ಅಂತ ಹೇಳ್ತೀವಿ ಹೌದು ಧರ್ಮದ ನಡುವಿನ ಡಿವಿಷನ್ಗೆ ದೂರಕ್ಕೆ ಅಂತರಕ್ಕೆ ನಾವು ಸಣ್ಣದಿರುವಾಗಿದ್ದಂತ ಅಂತರ ಈಗ ಅಂತರವಿರಲಿಲ್ಲ ನಾವು ಸಣ್ಣದಿರುವಾಗ ಅಂದ್ರೆ ಆಗ ಹಿಂದೂಗಳು ಮತ್ತು ಮುಸ್ಲಿಮರು ಒಂದೇ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ರ ಧರ್ಮ ಈಗ ಆ ಆಚರಣೆ ಡೆಪ್ತ್ ಹೆಚ್ಚಾಯ್ತು ನಾವು ತುಂಬಾ ಧಾರ್ಮಿಕರಾದೆವು ಮುಸಲ್ಮಾನರು ತುಂಬಾ ಧಾರ್ಮಿಕರಾದ್ರು ಒಳ್ಳೇದಲ್ವಾ ಇಬ್ರು ಒಳ್ಳೆಯ ಧರ್ಮಿಷ್ಟರಾದ್ರೆ ಚೆನ್ನಾಗಿ ಹೋಗುತ್ತೆ ಅಂತ ಸಾಮಾನ್ಯವಾಗಿರುವ ಅಭಿಪ್ರಾಯ ಧಾರ್ಮಿಕರಾದಾಗ ಅಲ್ಲಿ ಅವರ ಧರ್ಮ ಆಚರಣೆಯಲ್ಲಿ ಮೂಲ ವ್ಯತ್ಯಾಸಗಳು ಕಂಡು ಬಂತು ಎಷ್ಟು ಮನೆಯಲ್ಲಿ ಕೃಷಿ ಮಾಡ್ತಾ ಇರಲಿಲ್ಲ ಮುಸಲ್ಮಾನರ ಮನೆಯಲ್ಲಿ ಎಷ್ಟು ಮನೆಯಲ್ಲಿ ದನ ಸಾಕ್ತಾ ಇರಲಿಲ್ಲ ಅದು ಇದಕ್ಕೆ ಕಾರಣ ಆಗುತ್ತೆ ಸರ್ ಅಲ್ಲ ನಾನು ಹೇಳಿದ್ದು ಎಷ್ಟು ಮನೆಯಲ್ಲಿ ದನ ಸಾಕ್ತಾ ಇರಲಿಲ್ಲ ದನ ಈಗ ಹಿಂದೆ ಮುಸ್ಲಿಮರ ಮನೆಯಲ್ಲಿ ದನಗಳಿದ್ದು ಹಿಂದೂಗಳ ಮನೆಯಲ್ಲಿ ದನಗಳಿದ್ದು ಈಗ ಮುಸ್ಲಿಮರ ಮನೆಯಲ್ಲಿ ದನಗಳಿಲ್ಲ ಹಿಂದೂಗಳ ಮನೆಯಲ್ಲಿ ದನಗಳಿಲ್ಲ ಅಂದ್ರೆ ಸಾಕುವ ಸಮಸ್ಯೆ ನನ್ನ ಗ್ರಾಮದ ಇದು ಹೇಳುದಾದ್ರೆ ಸಾಕಿದ ದನವನ್ನು ಕೊಂದದ್ದು ಯಾವ್ದಾದ್ರು ನಿಮಗೆ ಗೊತ್ತಾ ಕೃಷಿಗೋಸ್ಕರ ಸಾಕಿದ ದನವನ್ನು ಮುಸಲ್ಮಾನರು ಕೊಂದೋದಾದ್ರೆ ನನ್ನ ಗ್ರಾಮದಲ್ಲಿ ಅಂತ ಇರಲಿಲ್ಲ ನನಗಂತೂ ಗೊತ್ತಿಲ್ಲ ನನ್ನ ಅಜ್ಜನ ತಮ್ಮ ದನದ ವ್ಯಾಪಾರಿಯಾಗಿದ್ದು ಅವರಿಗೆ ಕೊಡ್ತಿದ್ರು ಕೊಂದು ತಿಂತಿರ್ಲಿಲ್ಲ ಈಗ ಜನಸಂಖ್ಯೆ ಅದಕ್ಕೂ ಕಾರಣ ಆಗ 60 ರೂಪಾಯಿಗೆ ಬೇರೆ ಮಟನ್ ಸಿಗ್ತಾ ಇತ್ತು ಮನೆಯಲ್ಲಿ ಕೋಳಿ ಸಾಕ್ತಾ ಇದ್ರು ಈಗ ಚೀಪರ್ ಮಟನ್ಗೆ ಅಟೆಂಪ್ಟ್ ಮಾಡಬೇಕಾಗತ್ತೆ ಜನಸಂಖ್ಯೆ ಹೆಚ್ಚಾದ ಕಾರಣ ಲಾರ್ಜ್ ಕ್ವಾಂಟಿಟಿಗೆ ಹೋಗಬೇಕಾದ್ರೆ ದೊಡ್ಡದನ್ನೇ ತಗೊಳ್ಬೇಕಾಗತ್ತೆ ಇದು ನನ್ನ ವಿಶ್ಲೇಷಣೆ ಮತ್ತು ಸತ್ಯತೆ ಬೇರೆ ಇರ್ಬೋದು ಆದ ಕಾರಣ ಎಲ್ಲದಕ್ಕೂ ಮೂಲ ಕಾರಣ ಜನಸಂಖ್ಯೆ
ಎಸ್ ಹೌದು ಕೊನೆಯದಾಗಿ ಅವರು ಜನಸಂಖ್ಯೆಗೆ ಬಂದರು ಅಲ್ಲ ಜನಸಂಖ್ಯೆ ನಿಜವಾಗಿ ಸಮಸ್ಯೆ ಎನ್ನುವುದಾದರೆ ನಾನು ಮುಗಿಸುವ ಮತ್ತೆ ಅದು ಮುಂದೆ ಹೋದದ್ದು ಅದೇ ಏನಂದ್ರೆ ಈಗ ಜನಸಂಖ್ಯೆಯನ್ನು ವೈಯಕ್ತಿಕವಾಗಿ ನಾನು ಒಪ್ಪುವುದಿಲ್ಲ ಆದರೆ ಜನನ ನಿಯಂತ್ರಣವೆನ್ನುವುದು ಜನನ ಕ್ರಿಯೆ ಎನ್ನುವುದು ಅನಿಯಂತ್ರಿತವಾದರೆ ಅದು ಸಮಸ್ಯೆ ಹೌದು ಅಲ್ಲ ಹಿಂದೂ ಮತ್ತು ಮುಸ್ಲಿಮರ ನಡುವಿನ ಡಿವೈಡ್ಗೆ ಅವರು ನಂಬ್ತಾ ಇರುವ ಮಾಡ್ತಾ ಇರುವ ಆಚರಣೆಗಳು ಕಾರಣ ಇಲ್ಲ ಹಾಗೆ ಹೇಳಲಿಕ್ಕೆ ಸಾಧ್ಯ ಯಾವ ಆಚರಣೆಗಳು ಭಾರತದಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಪ್ರತ್ಯೇಕವಾಗಿಲ್ಲ ಈಗ ಗ್ರಾಮೀಣ ಪ್ರದೇಶದಲ್ಲಿ ನಾವೇ ಗಣೇಶೋತ್ಸವಗಳನ್ನು ದೀಪಾವಳಿಗಳನ್ನು ಒಟ್ಟಾಗಿ ಇವತ್ತಿಗೂ ಆಚರಿಸ್ತೇವೆ ನಮ್ಮ ಹಬ್ಬಗಳಲ್ಲಿ ಬಹಳಷ್ಟು ಹಿಂದೂ ಸಹೋದರರು ಬಂದು ನಮ್ಮೊಟ್ಟಿಗೆ ಅವರು ಆಚರಿಸ್ತಾರೆ ಇವತ್ತಿಗೂ ಗ್ರಾಮೀಣ ಭಾರತ ಮುಂಚಿನಂತೆ ಇದೆ ಸ್ವಲ್ಪ ಮಟ್ಟಿಗೆ ರಾಜಕಾರಣಿಗಳು ಬಂದು ಸ್ವಲ್ಪ ಈ ಸೇತುವೆಗಳ ಈ ಸಾವಿರಾರು ವರ್ಷಗಳಿಂದ ಇವೆಲ್ಲ ನಡೀತಾ ಇದೆ ಜನರು ಹಿಂದೂ ಮುಸ್ಲಿಮರು ಒಟ್ಟಿಗೆ ಇದ್ದಾರೆ ಅವರು ಮಸೀದಿಗೆ ಹೋಗ್ತಾರೆ ಇವರು ದೇವಸ್ಥಾನಕ್ಕೆ ಹೋಗ್ತಾರೆ ಇವರು ಪೂಜೆ ಮಾಡ್ತಾರೆ ಅವರು ನಮಾಜ್ ಮಾಡ್ತಾರೆ ಆಗ ಇಲ್ಲದ ಸಮಸ್ಯೆ ಈಗ ಕೆಲವು ವರ್ಷಗಳಲ್ಲಿ ಯಾಕೆ ಆಯ್ತು ಇಲ್ಲ ಆಗಿರೋ ಕಾರಣ ರಾಜಕೀಯವೇ ರಾಜಕೀಯ ಅಲ್ಲ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ ಯಾಕಂದ್ರೆ ನೀವು ರಾಜಕೀಯ ಇತಿಹಾಸ ಒಂದು ದೇಶದ ದೊಡ್ಡ ದೊಡ್ಡ ರಾಜಕಾರಣ ರಾಜಕೀಯ ಇತಿಹಾಸ ತೆಗೆದುಕೊಂಡು ನೋಡಿ ಅವರದ್ದು ಧರ್ಮದ ಭಾಷಣದಿಂದಲೂ ಬಂದಿದ್ದು ಬಿಟ್ಟರೆ ಯಾವುದೇ ಕಾರ್ಯಕ್ರಮ ಅನ್ನೋದಿಲ್ಲ ಈಗ ಬಹಳ ಹಿಂದೆ ಎಲ್ಲ ಕೆಲವರೆಲ್ಲ ನೀರಾವರಿಯಲ್ಲಿ ಸಾಧನೆ ಮಾಡಿದ್ರು ಕೆಲವರು ಕೈಗಾರಿಕೆಗಳಲ್ಲಿ ಕೃಷಿಯಲ್ಲಿ ಎಂತೆಂಥ ಸಾಧನೆಗಳ ಮೂಲಕ ನಾವು ರಾಜಕಾರಣಿಗಳನ್ನ ಗುರುತಿದ್ವಿ ಇಂಥ ಸಾಧನೆಗಳು ರಾಜಕಾರಣಿಗಳು ಮಾಡಿದ್ರು ಅಂತ ಈಗ ಸಿಂಪ್ಲಿಸಿಟಿಯ ಹೋಗಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಇಡೀ ವಿಶ್ವ ಕೊಂಡಾಡ್ತದೆ ಇಡೀ ವಿಶ್ವ ಲಾಲ್ ಬಹದ್ದೂರ್ ಶಾಸ್ತ್ರಿನ ಕೊಂಡಾಡುದು ಆದ್ರೆ ನಮ್ಮ ಯಾವುದೇ ರಾಜ್ಯ ಯಾವುದೇ ಪಕ್ಷ ಇಲ್ಲ ಆ ಪಕ್ಷ ಈ ಪಕ್ಷ ಅಂತ ಹೇಳುವುದಿಲ್ಲ ಎಲ್ಲ ರಾಜಕಾರಣಿಗಳು ಅವರವರ ಧರ್ಮದ ಭಾಷಣಗಳ ಮೂಲಕ ಅವರವರ ದೇಶದ ಉದ್ರೇಕಕಾರಿ ಭಾಷಣಗಳ ಮೂಲಕ ಗುರುತಿಸಿಕೊಳ್ತಾರೆ ಬಿಟ್ಟರೆ ಇನ್ನು ಕಾರ್ಯಕ್ರಮಗಳ ಮೂಲಕ ಗುರುತಿಸಿಕೊಂಡ ರಾಜಕಾರಣಿಗಳು ನನ್ನ ಪ್ರಕಾರ ಕಳೆದ 10-15 ವರ್ಷಗಳಿಂದ ನಾನಂತೂ ನೋಡಲಿಲ್ಲ ಎಲ್ಲೋ ಒಂದು ಒಬ್ಬರಿಬ್ಬರು ಅಪರೂಪಕ್ಕೆ ಇದ್ರೂ ಇರ್ಬೋದು ಅಂತ ಕಾಣ್ತದೆ ಓಕೆ ಬಹುಶಃ ಸಮಯ ಕೂಡ ಮುಗಿತಾ ಬಂತು ನಾನು ಮುಗಿಸ್ತಾ ಇದ್ದೇನೆ ಸಾಕಷ್ಟು ವಿಷಯಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಂಡ್ರಿ ಜನ ನಿಯಂತ್ರಣದಿಂದ ಹಿಡಿದು ಅದ ಹಿಂದೂ ಮುಸ್ಲಿಮರ ನಡುವಿನ ಡಿವೈಡ್ನವರೆಗೆ ಸಾಕಷ್ಟು ವಿಷಯಗಳು ಇಲ್ಲಿ ಹಂಚಿಕೆಯಾದವು ವೀಕ್ಷಕರು ಅಂತಿಮ ತೀರ್ಪು ನೀಡುವವರು ವೀಕ್ಷಕರು ಅವರು ಆ ಬಗ್ಗೆ ತೀರ್ಮಾನಿಸ್ತಾರೆ ನಿಮಗಿಬ್ಬರಿಗೂ ಕೂಡ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.